ಕಳೆದ ಕಾಲ ಹೆಚ್ಚು ಉಳಿದದ್ದು ಸ್ವಲ್ಪ ಒಂದು ವರ್ಷದ ತೀರ್ಥಯಾತ್ರೆ ಅವಧಿಯಲ್ಲಿ ಈ ನವಣಿ ಉಳಿದದ್ದು ನಾಲ್ಕು ತಿಂಗಳು ಮಾತ್ರ ಮಳೆ ಆರಂಭ ಆಯಿತು ನೋಡಿ ವರ್ಷಾಕಾಲ ಅದು ಬಂದು ಸೇರಿದ ಈ ಸ್ಥಳ ನಮ್ಮ ದ್ವಾರಕ್ಕೆ ಮೊದಲೇ ಸುತ್ತ ಸಮುದ್ರ ಜಡಿ ಮಳೆ ನಮ್ಮ ನರ ಮತ್ತೆ ಮಗ ಪಾರ್ಥ ಇಲ್ಲಿಗೆ ಬಂದಿದ್ದಾನೆ ಬರುವ ಸೂಚನೆಯನ್ನು ನಾನು ಸಮುದ್ರ ತಡಿಯಲ್ಲಿ ಕೊಟ್ಟಿದ್ದೆ ಆದರೆ ಅವನ ಮನಸ್ಸಿನೊಳಗಿನ ಇಂಗಿತ ಏನೆನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ ಈಗ ಒಳ್ಳೆ ಯೋಚನೆ ನೋಡಿ ಯೋಚನೆ ಸ್ವಲ್ಪ ಗಂಭೀರವಾಗಿಯೇ ಚಿಂತಿಸಬೇಕಾದದ್ದು ವಿವಾಹ ಪರಿಣಯ ಪಾಣಿಗ್ರಹಣ ಉದ್ವಾಹ ಏನೆಲ್ಲ ಹೆಸರಿನಲ್ಲಿ ಕರೆದು ನೋಡಿ ಮದುವೆಯನ್ನು ಅದು ಶುಭದಲ್ಲೇ ಪರ್ಯವಸಾನ ಆಗಬೇಕು ಎನ್ನುವುದರಿಂದಲೇ ಕಲ್ಯಾಣವೆಂದೇ ಗುರುತಿಸಿದರು ಕಲ್ಯಾಣದಲ್ಲಿ ಉತ್ಸಾಹ ಉಂಟಯ್ಯ ಉತ್ಸಾಹ ಉಂಟು ಆದರೆ ಎಷ್ಟೆಲ್ಲ ಬಗೆಯಲ್ಲಿ ಕಲ್ಯಾಣ ಈ ವಿವಾಹ ಆಗುತ್ತದೆ ಅದು ಕ್ಷತ್ರಿಯರು ಅಂತ ಆದರೆ ಒಂದು ಮಟ್ಟಿನ ಬಲಾತ್ಕಾರ ಆಗಲೇಬೇಕು ಸ್ವಲ್ಪ ರಕ್ತಪಾತ ಆಗದೆ ವಿವಾಹ ಪೂರ್ಣ ಆಗುವುದಿಲ್ಲ ಅದೇ ಅಲ್ವಾ ಅಲ್ಲಿ ಕನ್ಯೆಯನ್ನು ಅಪಹರಿಸಿ ತರುವುದು ಕಾಳಗ ಮಾಡುವುದು ಯಾವ ಕಲ್ಯಾಣ ಪ್ರಸಂಗ ನೋಡಿ ಮೊದಲೊಂದು ಕಾಳಗ ಈ ಕಾಳಗಕ್ಕೊಂದು ವಿನೋದ ಸೇರಿದ್ರೆ ಕಾಳಗವು ಪ್ರಿಯವಾಗುವುದಿಲ್ಲವೇ ನನ್ನ ಯೋಚನೆ ಆಗಿದೆ ಅಲ್ಲ ಯೋಚನೆ ಆಗಲ್ಲ ಹಾಗೆ ಆಗುತ್ತದೆ ನೋಡಲಿಲ್ಲ ಊರಿನಲ್ಲಿ ಮದುವೆ ಆಗುವಾಗಲೂ ಕೂಡ ಮದುವೆಯ ಸಂಭ್ರಮ ಪುರೋಹಿತರಿಗೆ ಅದು ಸಂಸ್ಕಾರವಾಗಲೂ ಕೂಡ ಸೇರಿದವರಿಗೆ ಅದರಲ್ಲೊಂದು ಚೇಷ್ಟೆ ಒಂದು ಹಾಸ್ಯ ಒಂದು ವಿನೋದ ಪ್ರವೃತ್ತಿ ಇದು ಸೇರಿಸಿದಾವಾಗ ಕಲ್ಯಾಣ ಉತ್ಸವ ಅಂತ ಆಗು ಕಲ್ಯಾಣ ಆಹಾರ ನಿದ್ರಾ ಭಯ ಮೈಥುನ ಮನುಷ್ಯನ ಮೂಲ ಪ್ರವೃತ್ತಿ ಮೈಥುನ ಆಮೇಲೆ ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ಲಿಯೂ ಕಾಮ ಉಂಟು ಈ ಮೈಥುನಕ್ಕೂ ಸಂಬಂಧಿಸಿ ಬೇಡ ಷಡ್ವೈರಿಗಳನ್ನು ನೋಡಿ ಅಲ್ಲಿ ಕಾಮ ಕ್ರೋಧ ಲೋಭ ಮೋಹದ ಮಾತ್ಸರ್ಯ ಆದ್ದರಿಂದ ಬೇಕಾದ ಕಾಮ ಯಾವುದು ಬೇಡವಾದ ಕಾಮ ಯಾವುದು ಅಂತೂ ಕಾಮ ಇಲ್ಲದೆ ಪ್ರಪಂಚ ನಡೆಯುವುದಿಲ್ಲ ವಿವಾಹದಲ್ಲಿ ಅದನ್ನು ತಳುಕು ಹಾಕುವಾಗ ಅದಕ್ಕೊಂದು ವೈನೋದಿಕವಾದ ಸ್ವರೂಪ ಸಿಕ್ಕಿದೆ ಅದು ಪ್ರಿಯವಾಗುತ್ತದೆ ಕಷ್ಟಪಡ್ತಾ ಇದ್ದಾನೆ ಮಳೆಯಲ್ಲಿ ನಿಂತುಕೊಂಡು ಯಾವಾಗ ಪುರಪ್ರವೇಶ ಆದೀತು ತಾನು ಮನಸ್ಸಿನಲ್ಲಿ ಎಣ್ಣಿದಂತ ವಿಷಯ ಕೈಗೂಡೀತೆ ಎಂಬ ಆತಂಕದಲ್ಲಿ ಅವ ಇದ್ದಾನೆ ಆದರೆ ಇಲ್ಲಿರುವವರು ನಮ್ಮ ಸಂಘಟಕರು ಬೇರೆ ಯೋಚನೆ ಮಾಡ್ತಾ ಇದ್ದಾರೆ ಒಂದಕ್ಕೊಂದು ನಮ್ಮ ದ್ವಾರಕ್ಕೆ ಇಲ್ಲೊಂದು ಒಳ್ಳೆ ತಮಾಷೆ ಸಂಭವಿಸುವುದಕ್ಕುಂಟು ಇದನ್ನು ಎಣಿಸುವ ನನಗೆ ಬರ್ತದೆ ನನಗೆ ಬರ್ತದೆ ಅವ ಅಲ್ಲಿ ಹಾಗೆ ನಡುಗದೆ ಇರುವುದು ಮನೆಯಲ್ಲಿ ಈ ಅಪ್ಪ ಇನ್ನೊಂದು ಯೋಚನೆ ಮಾಡ್ತಾ ಇರುವುದು ಇದೆಯಾ ನೀನಿನ ಮೇಳದಲ್ಲಿ ಏನು ಏನಾಯ್ತು
ದೇವರೇ. ಸತ್ಯಭಾಮ, ನೀವೊಬ್ರೇ ಇರುವುದಲ್ಲ ಇಲ್ಲಿ. ಈ ಗೊತ್ತಾಯ್ತೀನಿ, ಮಾತನಾಡಲು ಆರಂಭ ಮಾಡಿದ ಬಳಿಕ. ತರುಣಿಯರ ಮೇಳದಲ್ಲಿ ಕುಳಿತಿರುವಂತ ನೀವು ಒಬ್ಬರೇ ಇರುವುದು ಅಲ್ಲ ಎಂಬಂತ. ಮೇಳದ ಒಳಗೆ ಮೈ ಇರುವುದು ಮನ ಸೂರ್ಯನ ಒಳಗೆ ಅಂತಾಗಿದೆ. ನನಗೂ ಹಾಗೆ ಅನ್ನಿಸ್ತು ಒಮ್ಮೆ ನೋಡಿದಾಗ. ಏಕೆ? ಇಲ್ಲಿ ನಮ್ಮಲ್ಲಿ ಪ್ರಪಂಚದಲ್ಲಿ ಕೆಲವರು ಇದ್ದಾರೆ, ವಿಕಾಸವಾದಿಗಳು ಅಂತ ಕರೀತಾರೆ. ಪ್ರಪಂಚದಲ್ಲಿರುವಂತಹ ಎಲ್ಲ ಜೀವಜಾಲಗಳು ಕೂಡ ಯಾವುದೋ ಒಂದು ಜೀವಜಾಲದಿಂದ ಮತ್ತೆ ವಿಕಸಿತವಾದಂತಹ ರೂಪಗಳು, ಪ್ರಕೃತಿಯ ಒತ್ತಡಕ್ಕೆ ಒಳಗಾಗಿ ಅಂತ ಕರೆಯುವವರವರು. ಹಾಗೆ ನೋಡ್ತಾ ಹೋದಾಗ ಸೃಷ್ಟಿಯ ಈ ಗತಿಯಲ್ಲಿ ಭೌತಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಹಲವು ಹಂತಗಳನ್ನು ಅವರು ಗುರುತಿಸ್ತಾರೆ. ಹೌದಪ್ಪ, ಮೊದಲು ಮೀನು, ಆಮೇಲೆ ಕೂರ್ಮ, ಅದು ಒಂದು ರೀತಿಯ ವಿಕಾಸವಾದವೇ. ಹೀಗೆ ನೋಡಿದ್ರೆ ಮಾನಸಿಕವಾಗಿ ಆದಂತಹ ವಿಕಾಸ ಎನ್ನುವುದು ಪ್ರಕಟವಾಗುವುದು ಭಾವನೆಗಳ ಮೂಲಕ. ಹೌದು, ಆ ಮಟ್ಟಿಗೆ ನಗು ಅಂತ ಹೇಳುವಂಥದ್ದು ಅತ್ಯಂತ ವಿಕಸಿತವಾದಂತಹ ರೂಪವಾಗಿ ಗುರುತಿಸಲ್ಪಡ್ತದೆ. ಹೌದು, ಮಗುಸ ನಗಡ್ತದೆ ಒಮ್ಮೆ. ಮನುಷ್ಯ ಮಾತ್ರ ನಗಬಲ್ಲವನು. ಹೌದು, ಪ್ರಪಂಚದಲ್ಲಿ ತಲೆ ಮುಂದಕ್ಕೆ ಇರುವಂತಹ ಪ್ರಾಣಿಗಳು ಹೋಗುತ್ತಾ ಹೋಗುತ್ತಾ ತಲೆ ಎತ್ತರಕ್ಕೆ ಬಂದಂತೆ, ಕುತ್ತಿಗೆಯ ಮುಂದಿದ್ದಂತಹ ತಲೆ ಕುತ್ತಿಗೆಯ ಮೇಲಕ್ಕೆ ಬಂದಂತ ನಮಗೆ ಮಾತ್ರ ನಗು ಎನ್ನುವುದು ಸಹಜ, ಬೇರಾರಿಗೂ ಇಲ್ಲ. ನಗು ಸಹಜದ ಧರ್ಮ. ಅಲ್ಲ, ನಗು ಸರಿ, ಅದು ವಿಕಾಸದ ಲಕ್ಷಣ ಹೌದು. ಆದ್ರೆ ಒಬ್ಬ ಸುಮ್ಮನೆ ಕೂತು ನಗಾಡ್ತಾ ಇದ್ದಾನಂದ್ರೆ ಬಹಳಷ್ಟು ವಿಕಾಸ ಆದವನಂತ ಪ್ರಪಂಚದಲ್ಲಿ ಯಾರು ಹೇಳುವುದಿಲ್ಲ. ನಗುವಿನಲ್ಲಿ ಹಲವು ಬಗೆಗಳಿದ್ದಾವೆ. ಹೌದು, ಸುಮ್ಮನೆ ಕೂತುಕೊಂಡು ನೀವು ನಗಾಡುವಾಗ ಅಲ್ಲ, ಪ್ರಪಂಚ ಹೇಳುತ್ತದೆ ಸುಮ್ಮನೆ ನಗಾಡುವವನನ್ನು ಹುಚ್ಚ ಅಂತ. ನಾನು ನಿಮ್ಮನ್ನು ಹುಚ್ಚ ಅಂತ ಕರೆಯುವುದಿಲ್ಲ. ಹೌದು, ಹುಚ್ಚನ ಹೆಂಡತಿ ಅಂತ ಆಗುದಿಲ್ಲ ಅಲ್ವಾ? ಬಂದದ್ದು ತಡ ಆಯ್ತು ಅಂತ ಎಣಿಸಿದೆ. ಇಲ್ಲ, ಸರಿಯಾದ ಹೊತ್ತಿಗೆ ಬಂದಿದ್ದೇವೆ. ಅಂದ್ರೆ ಯಾಕೆ ಅಂದ್ರೆ, ಮೊದಲಿಗೆ ಧರ ಹಾಸವಾಗಿದ್ದಂತ ನಿಮ್ಮ ನಗು ನಿಧಾನವಾಗಿ ಮಂದ ಹಾಸವಾಗಿ, ಕೊನೆಗೆ ಸ್ನಿಗ್ಧ ಹಾಸವಾಗಿ ಅಷ್ಟು ಹೊತ್ತಿಗೆ ನಾನು ತಡೆದೆ. ಇಲ್ಲವಾಗಿದ್ದ ಬಹುಶಃ ಅಟ್ಟಹಾಸವಾಗಿ ಬದಲಾಗ್ತಿತ್ತೋ ಏನು. ಅವಾಗ ಮೇಳದರ್ಪಣ ಒಟ್ಟಿಗೆ ಬರ್ತಿದ್ರೆ ಅಂತ ಇಲ್ಲಿಗೆ ಅಲ್ವಾ? ಆದ್ರೆ ಒಂದು ವಿಷಯ ಅರ್ಥವಿಲ್ಲ ನನಗೆ. ಏನು? ತರುಣಿಯರ ಮೇಳದಲ್ಲಿ ಕುಳಿತಿರುವಾಗ ರಮಣೀಯರೊಂದಿಗೆ ಸರಸದಲ್ಲಿ ತೊಡಗಬೇಕಾದಂತ ನೀವು, ನಿನ್ನನ್ನು ನೋಡದೆ ನಾನು ಇರುವುದನ್ನು ಅವಗಾಹನೆಗೆ ತೆಗೆದುಕೊಳ್ಳದೆ ಯಾವುದೋ ಒಂದನ್ನು ಆಲೋಚಿಸಿ ನಗುತ್ತಾ ಇದ್ದೀರಿ ಅಂತ ಹೇಳಿದ ಕುರಿತು ನನಗೆ ಆಶ್ಚರ್ಯ ಆದದ್ದು. ನೀನೇನಾದರೂ ಅರ್ಥವನ್ನು ಉಳಿಸಿದ್ಯೋ? ನಿಮ್ಮ ಬಗ್ಗೆ ಅರ್ಥ ಉಳಿಸಲಿಕ್ಕೆ ಕಷ್ಟ ಪಡಬೇಕ? ನಾವು ಮೊದಲೇ ಯಾವ ಅರ್ಥ ಊಹಿಸಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ಸರಿಯಾಗ್ತಂತಾದ್ರೆ ಸುಲಭದಲ್ಲಿ ಅರ್ಥವನ್ನು ಊಹಿಸಬಹುದು. 16,008 ಮದುವೆ ಆದವರು ನೀವು, ನಾರಿ ಲೋಲ ಎಂಬಂತ ಹೆಸರನ್ನೇ ಪಡೆದವರು. ಈಗ ನೀವು ನಗುವುದನ್ನು ನೋಡಿದ್ರೆ, ಅದು ನಿಮ್ಮ ನಗುವಿನ ಹಿಂದಿರುವಂತ ಅರ್ಥವನ್ನು ನೋಡಿದ್ರೆ, ಯಾವುದೋ ಒಂದು ಸರಸದ ಕ್ಷಣವನ್ನು ನೆನಪಿಸಿಕೊಂಡು ನಕ್ಕಂತೆ ಇರುವುದನ್ನು ನೋಡಿದ್ರೆ, ಬಹುಶಃ ಇಲ್ಲಿ ಕುಳಿತಂತ ಈ ತರುಣಿಯರ ಮೇಳದಲ್ಲಿ ಕುಳಿತು ಬೇರಾವುದೋ ತರುಣಿಯೊಂದಿಗೆ ನೀವಿದ್ದಾಗಿನ ಸರಸದ ಕ್ಷಣಗಳನ್ನು, ಸಲ್ಲಾಪದ ಕ್ಷಣಗಳನ್ನು ನೆನಪಿಸಿಕೊಂಡು ನಗುತ್ತಿದ್ದಂತೆ ಕಾಣಿಸುತ್ತಾ ಇದೆ. ಹಾಗಾಗಿ ಕೇಳುದು ಸ್ವಾಮಿ, ಈಗ ನಾನು ಇಲ್ಲಿರುವಾಗ ನಿಮಗೆ ನೆನಪಾದ ಮತ್ತೊಬ್ಬಳು ಯಾರು ಅಂತ ಬೇಕಲ್ಲ? ಒಂದು ಪಾರಿಜಾತ ಪ್ರಕರಣವೇ ಸಾಕಾಗಿದೆ. ಅಲ್ಲ, ಬೇರೆ ಯಾರು? ನನಗೆ ಬೇಸರಕ್ಕಾಗಿ ಅಲ್ಲ, ಬೇರೆ ಯಾರಾದ್ರೂ ನೆನಪಾಗ್ತದೆ ಅಂತ ಆದ್ರೆ ಯಾಕೆ ನೆನಪಾಗ್ತದೆ ಅಂತ ಬೇಕು ನನಗೆ. ಓ ನನ್ನ ಪ್ರಿಯ ನಾರಿ, ಅಬಲೆ ಹೌದೇ ಸತ್ಯಭಾಮ. ಓ ರಮಣ, ನಿಮ್ಮಂಥವರ ಮೇಳವನ್ನು ಕಟ್ಟಿಕೊಂಡು ಮೇಳದ ಮಧ್ಯದಲ್ಲಿ ನಾನು ಬದುಕುವಾಗ ನನಗಾಗುವ ಕಷ್ಟ ಎಷ್ಟು ಅಂತ ಈಗ ಗೊತ್ತಾಯಿತು. ಒಂದು ಏಕಾಂತ ನಮಗಿಲ್ಲವೇ ಇಲ್ಲ. ನಾವು ಏನು ಮಾಡಿದ್ರು, ಏನು ನೋಡಿದ್ರು, ಏನು ಆಡಿದ್ರು, ನಿಮಗೆಲ್ಲದರಲ್ಲಿ ಒಂದೊಂದು ಅರ್ಥ ಬರ್ತದೆ. ಬರುವ ಅರ್ಥವೂ ಕೂಡ ನಿಮ್ಮ ಸ್ವಭಾವಕ್ಕೆ ಸರಿಯಾಗಿ ಸ್ವಲ್ಪ ಮಾತ್ಸರ್ಯದ ಕಣ್ಣಿನವೇ ನೀವು ಅದನ್ನು ಕಾಣ್ತೀರಿ. ಅಲ್ಲ, ಮಾತ್ಸರ್ಯ ಅಂತಲ್ಲ, ಮತ್ತೆ ಮತ್ತೊಬ್ಬರ ನೆನಪು ನಾನಿರುವಾಗ ನಿಮಗೆ ಆಗ್ತದೆ ಅಂತ ಆದ್ರೆ ಅವರಲ್ಲಿ ಏನೋ ವಿಶೇಷ ಇರಬೇಕು ಅಂತ ಅರ್ಥ. ನಿಮಗೆ ನಾನು ಮಾಡುವಂತ ಉಪಚಾರ ಸರಿಯಾಗುತ್ತಿಲ್ಲ
ಅಯ್ಯೋ ಎನ್ನುವುದು ಅರ್ಥವಾಗಬಹುದಾಗಿದೆ. ಹಾಗಾಗಿ ಅದು ಯಾಕೆ ಅಂತ ಗೊತ್ತಾದ್ರೆ ನಿಮ್ಗೆ ಬೇಕಾದ ಹಾಗೆ ನಾವಿರ್ಬೋದಲ್ಲ. ಯಾವ ನಾರಿಯ ಮೇಲೂ ನನಗೆ ಮನವಾಗಲಿಲ್ಲ. ಸತ್ಯ ಹೇಳಬೇಕಾ, ನಾನೇ ಮನಸ್ಸನ್ನು ಹೊಂದಿ ಮನ ಮಾಡಿ ನಾರಿಯನ್ನು ತಂದುದಿಲ್ಲ. ಏನು ಮಾಡೋಣ, ಆ ನಾರಿಯರೇ ನನ್ನ ಮೇಲೆ ಮನ ಮಾಡಿದರು, ಬೇರೆ ದಾರಿ ಇಲ್ಲ ಅಂತ ನಾರಿಯರು ಹೇಳಿದವಾಗ ನಾನು ಆಯ್ತಪ್ಪ ಅಂತ ಹೋಗಿ ಅವರಿಗೆ ರಕ್ಷಣೆ ಕೊಟ್ಟಿದ್ದೇನೆ. ಈ 18,100 ಜನ ಇದ್ದಾರಲ್ಲ ಅವರು ಅಷ್ಟೇ, ನಾನು ಮನ ಮಾಡಿ ಅವರನ್ನಿಲ್ಲಿ ಕರೆತಂದದ್ದಲ್ಲ, ಅವರಿಗೊಂದು ವ್ಯವಸ್ಥೆಯನ್ನು ಮಾಡಿದ್ದು ಅಲ್ಲ. ಸತ್ಯಭಾಮ, ನಾರಿಯರ ದೆಸೆಗಾಗಿ ನಕ್ಕುದಲ್ಲ, ನಾರಿಯರ ದೆಸೆಗಾಗಿ ನಕ್ಕುದಲ್ಲ, ನಾರಿಯರ ದೆಸೆಯಿಂದ ನಕ್ಕುದು ಅಲ್ಲ, ನಾರಿಯರ ಕುರಿತಾಗಿ ಅವರ ಬಗ್ಗೆ ಯೋಚನೆ ಮಾಡಿಯೂ ನಕ್ಕುದಲ್ಲ. ಆದರೆ ಪ್ರಕರಣದಲ್ಲಿ ಒಬ್ಬರು ನಾರಿ ಒಳಗೊಳ್ಳುತ್ತಾಳೋ ಅಂತ ನನಗೊಂದು ಸಂದೇಹ ಇದೆ. ಅಲ್ಲ, ಒಳಗೊಳ್ಳುವ ನಾರಿ ನಮ್ಮ ಅಂತಃಪುರಕ್ಕೆ ಬರ್ತಾಳ ಅಂತ ನನಗೆ ಸಂದೇಹ ಅಷ್ಟೇ. ನೀನು ಅಷ್ಟು ಅವಸರಿಸಬೇಡ, ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಾಕಂದ್ರೆ ನಾವು ಇಬ್ರು ಹೀಗೆ ಮಾತನಾಡೋದನ್ನು ನೋಡಿದ್ರೆ ಸತ್ಯಭಾಮೆಗೆ ಮಾತ್ರ ಏಕೆ ಅವಕಾಶ ಅಂತ ಹೇಳಿ ಇನ್ನೊಬ್ಳು ಹೊರಟ್ರೆ ಅಲ್ಲಿಂದ. ಯಾಕಂದ್ರೆ ಹೆಂಗಸರ ಸ್ವಭಾವ ಏನನ್ನು ನನಗಿಂತ ಹೆಚ್ಚು ಅರ್ಥ ಮಾಡಿಕೊಂಡವರು ಪ್ರಪಂಚದಲ್ಲಿ ಮತ್ತೆ ಯಾರೂ ಇಲ್ಲ. ಅದರಲ್ಲಿಯೂ ನಿನ್ನೊಂದಿಗೆ ಬಾಳೆಯನ್ನು ಮಾಡಿ ಆ ನಾರದರು ಒಂದು ಪಾರಿಯಾತ ಪುಷ್ಪವನ್ನು ತಂದುಕೊಟ್ಟ ಆ ಪ್ರಕರಣವನ್ನು ನೆನಪಿಸಿಕೊಂಡ್ರೆ ಹೆಂಗಸರ ಸ್ವಭಾವ ಏನು ಅನ್ನೋದು ಚೆನ್ನಾಗಿ ತಿಳಿದುಕೊಂಡಿರುವುದರಿಂದ ನಾರಿಯರ ಬಗ್ಗೆ ಯೋಚನೆ ಮಾಡಿ ನಾನು ನನ್ನ ಮುಖದಲ್ಲಿ ನಗೆಯನ್ನು ನೆಗೆಯಿಸಿದ್ದಲ್ಲ. ವಿಷಯ ಬೇರೆ ಉಂಟು. ಅದು ಬೇರೆ ಬೇರೆ ಅಂದ್ರೆ ಹಳತಲ್ಲ, ಹೊಸತ್ತು, ಒಂದು ಹೊಸ ವಿಷಯ, ಬಹಳ ಕುತೂಹಲಕಾರಿಯಾದಂತಹ ರಸಭರಿತವಾದಂತ, ರಸ ಅಂದ್ರೆ ಏಕರಸ ಅಲ್ಲ, ವಿವಿಧ ರಸಗಳನ್ನು ಒಳಗೊಂಡಂತ ಒಂದು ಘಟನೆ ಸಂಭವಿಸುತ್ತದೆ ಎಂದು ನನ್ನ ಅಂತರ್ವಾಣಿ ನನಗೆ ಹೇಳುತ್ತಾ ಇದೆ. ಅದು ಹೊಸ ವಿಷಯ ಬೇಡ, ನಿನಗೆ ಸಂಬಂಧಿಸಿದಲ್ಲ. ನೀವು ಅಗ್ನಿಗೆ ತುಪ್ಪ ಹಾಕ್ತಾ ಇದ್ದೀರಿ. ಗಂಧಿನಿ, ನನ್ನ ಕೆನ್ನೆಗೆ ನಾನು ಹೊಡ್ಕೊಳ್ಬೇಕು. ಯಾಕೆ? ನಿಮ್ಮಲ್ಲೂ ಒಂದು ಕಾಮುಕತನವನ್ನು ಆರೋಪಿಸಿದೆ ಅಲ್ಲ ನಾನು ಸ್ವಾಮಿ. ಅಲ್ಲ, ನಾನು ಆರೋಪಿಸಿದ್ರು ದೊಡ್ಡದಲ್ಲ, ಯಾಕೆಂದ್ರೆ ನಾನು ಸತ್ಯ ಭಾಮೆ, ಭಾಮೆ ಅಂದ್ರೆ ಹೆಂಗಸು. ಈ ಸ್ತ್ರೀಯರ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಬಾರದು ಎಂಬಂತ ಹೊಸ ಜ್ಞಾನ ಇತ್ತೀಚೆಗೆ ಮೂಡಿದೆ. ಅದರಲ್ಲೂ ನಾನು ನಿಜ ಭಾಮೆ. ನಿಮ್ಮಲ್ಲಿ ಕಾಮುಕತನದ ಆರೋಪವನ್ನು ಮಾಡಬಲ್ಲೆನೆ, ಮಾಡಬಹುದೇ? ಕಾಮನ ಪಿತನಾಗಿ ಗುರುತಿಸಲ್ಪಟ್ಟವರು ನೀವು. ಕಾಮನಿಗೆ ನಿಬದ್ಧರಾಗಿ ಸಾಗುವವರು ಮಾತ್ರ ಕಾಮಕರು ಎಂಬಂತ ಅಭಿಧಾನಕ್ಕೆ ಪಾತ್ರರಾಗ್ತಾರೆ. ಕಾಮನ ಪಿತ ನೀವು. ನಿಮ್ಮಲ್ಲಿ ಒಂದು ಕಾಮುಕತನವನ್ನು ಆರೋಪಿಸಿದೆ ಅಂತ ಹೇಳುವುದಕ್ಕೆ ನನ್ನ ಕೆನ್ನೆಗೆ ನಾನೇ ಪಡೆದುಕೊಳ್ಳುತ್ತೇನೆ. ಹಾಗಾದ್ರೆ ವಿಷಯ ಬೇರೆ ಇರುವುದು ಹೌದು. ಹೊಸ ವಿಷಯ, ಕುತೂಹಲಕಾರಿ ವಿಷಯ ಅಂತಲೂ ಹೇಳ್ತಾ ಇದ್ದೇವೆ. ಹೌದು ಅಲ್ಲ, ಹೆಂಗ ಕುತೂಹಲಕಾರಿಯಾದುದು, ಕೌತುಕಪೂರ್ಣವಾದುದು, ಎಲ್ಲವೂ ಹೌದು. ಈಗ ಆಗಬಹುದು ಅಂತ ನನ್ನ ಎಣಿಕೆ. ಈಗ ಗುಟ್ಟ ಗುಟ್ಟು ಬಹಳ ಗುಟ್ಟು. ಈಗ ನೀವು ಹಾಗೆ ಹೇಳಿದಷ್ಟು ನನ್ನಲ್ಲಿ ಕುತೂಹಲ ಮತ್ತು ಜಾಸ್ತಿ ಹೆಚ್ಚಾಗ್ತಾ ಉಂಟು. ಅಲ್ಲ, ಗುಟ್ಟಿನಲ್ಲಿ ಹಲವು ವಿಧ ಉಂಟಂತೆ. ಈ ವಿಷಯ ಹೆಂಗಸರಿಗೆ ಗೊತ್ತಿದ್ದಷ್ಟು ಗಂಡಸರಿಗೆ ಗೊತ್ತಿಲ್ಲ. ಒಬ್ಬರಿಗೆ ಮಾತ್ರ ಸಲ್ಲುವ ಗುಟ್ಟು, ಒಬ್ಬರಿಗೆ ಮಾತ್ರ ಸಲ್ಲುವ ಗುಟ್ಟು, ಒಬ್ಬರಲ್ಲಿ ಮಾತ್ರ ಇರಬಹುದಾದ ಗುಟ್ಟಿನ ವಿಷಯ. ಹೌದು, ದಂಪತಿಗಳಲ್ಲಿ ಇಬ್ಬರಿಗೆ ಮಾತ್ರ ಗೊತ್ತಿರುವಂತಹ ಗುಟ್ಟು. ಹೌದು, ಮತ್ತೊಂದಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿರ್ತದೆ ಅದು ಗುಟ್ಟಲ್ಲ, ಆದ್ರೂ ಗುಟ್ಟು ಪ್ರತಿಯೊಬ್ಬರು ಹಾಗೆ ಗುಟ್ಟು. ಅದು ನಮ್ಮ ಅಂತಪದಲ್ಲಿ ಕೇಳಬೇಕು. ಹೌದಾ, ಬಲರಾಮ ದೇವರ ಹೆಂಡತಿ ಅವರಿಗಿಂತ ಸುಮಾರು ದೊಡ್ಡವರಂತೆ ಅಲ್ವಾ, ಗುಟ್ಟು ಯಾರತ್ತೆ ಹೇಳ್ಬೇಡ. ಹೀಗೆ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತ ಗುಟ್ಟು, ಈಗ ನಿಮ್ಮ ಹತ್ರ ಇರುವಂತ ಗುಟ್ಟು ಯಾವ ರೀತಿ ಇದ್ದಂತ ಗೊತ್ತಾಗಲಿಲ್ಲ.
ಅದು ಒಬ್ಬರಲ್ಲಿಯೇ ಇರಬೇಕಾದಂತಹ ದುಃಖ. ಇರ್ಲಿಕ್ಕಿಲ್ಲ ಸ್ವಾಮಿ, ದುಃಖ ಇನ್ನೊಬ್ಬರಿಗೆ ಹೇಳಬಾರದಾದ ಹುಟ್ಟದು. ದುಃಖ ಒಬ್ಬರಿಂದ ಒಬ್ಬರಿಗೆ ಹಂಚಿಕೊಂಡಾಗ ಅದು ಭಾಗಾಕಾರ ಆಗ್ತಾ ಹೋಗ್ತದಂತೆ. ಸಂತೋಷ ಒಬ್ಬರಿಂದ ಒಬ್ಬರಿಗೆ ಹಂಚಿಕೊಂಡಾಗ ಅದು ಗುಣಾಕಾರ ಆಗ್ತಾ ಹೋಗ್ತದಂತೆ. ಈಗ ನಿಮ್ಮಲ್ಲಿ ಒಬ್ಬರಲ್ಲೇ ಇರುವಂತ ಗುಟ್ಟು ಆನಂದದಾಯಕ ಅಂತ ಹೇಳೋದು ನಿಮ್ಮ ನಗುವಿನಿಂದಲೇ ಸ್ಪಷ್ಟ ಆಗಿದೆ. ಹಾಗಾದ್ರೆ ಈಗದ ಸಂತೋಷ ಅಲ್ಲ, ಸಂತೋಷದಾಯಕ ಮುಂದೆ ಸಂತೋಷಕ್ಕೆ ಕಾರಣವಾಗುವಂತ ಒಂದು ಗುಟ್ಟಿನ ವಿಷಯ. ಮುಂದೆ ಸಂತೋಷಕ್ಕೆ ಕಾರಣವಾಗುವಂತ ಒಂದು ಗುಟ್ಟನ್ನ ನಿಮ್ಮ ಹೆಂಡತಿಯಾದ ಧರ್ಮಪತ್ನಿಯಾದ ನನ್ನಲ್ಲಿ ಹಂಚಿಕೊಂಡ್ರೆ ನನಗೂ ಒಂದು ಸಂತೋಷ ಆಗಲಿಕ್ಕೆ. ಹೊಳೆಯಲ್ಲಿ ಹುಳಿ ಹಿಂಡಿದಾಗ ಆದೀತದು ಇಲ್ಲ, ನಿರರ್ಥಕವಾಗುತ್ತದೆ, ಗುಟ್ಟಾಗಿ ಉಳಿಯುವುದಿಲ್ಲ. ಯಾಕೆ ಹೇಳಬಾರದು? ಯಾರಿಗೂ ಹೇಳಬಾರದು. ಈಗ ನಿಮಗೆ ತಿಳಿದುಕೊಳ್ಳೇಬೇಕು. ಅಲ್ಲ, ಯಾರಿಗೂ ಹೇಳಬಾರದು ಅಂತ ಹೇಳುವಂತ ಗುಟ್ಟು ಇರಬಹುದು. ಆದ್ರೆ ಒಂದು ಒಪ್ಪುತ್ತೇನೆ, ನಿಮ್ಮ ಯಾವುದೇ ವ್ಯವಹಾರವೂ ಕೂಡ ನನ್ನ ಪತ್ನಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಸಂಸಾರ ಅಂತ ಹೇಳಿ ಇರುವಂತ ಯಾವುದೇ ವ್ಯವಹಾರಗಳಲ್ಲ. ನಾದಶಯನ ಎಂಬ ಅರ್ಥದಲ್ಲಿ ನಿಮ್ಮನ್ನು ಗುರುತಿಸಿದ್ದು ನಾನು ಹಾಗೆ ಅಲ್ಲ. ಆ ಲೆಕ್ಕದಲ್ಲಿ ನಾನು ಮೊದಲು ಹೇಳಿದ ಆವ ನಾರಿಯ ಮೇಲೆ ಮನವಾಯಿತು ತಪ್ಪಾಗಲಿಕ್ಕಿಲ್ಲ. ನಿನ್ನ ಪುರುಷೋತ್ತಮತ್ವವನ್ನು ನಾವು ಕಂಡಿದ್ದೇವೆ. ಪುರುಷೋತ್ತಮನಾದಂತ ನಿನ್ನ ಸಂಸರ್ಗಕ್ಕೆ ಬರುವಂತ ಯಾವುದೇ ಜೀವಿಯು, ಯಾವುದೇ ಜೀವನೂ ಅದು ಸ್ತ್ರೀಯಾಗಿ ಬದಲಾಗುತ್ತದೆ. ಹಾಗಾಗಿ ನೀನು ಯಾರ ಬಗ್ಗೆ ಆಲೋಚನೆ ಮಾಡಿದ್ರು ಆವ ನಾರಿಯೇ ಮೇಲೆ ಮನವಾಯಿತು ನಿನಗೆ ಅಂತ ಹೇಳಬಹುದಾಗಿ. ನನ್ನನ್ನು ತಿಳಿದರೆ ಪ್ರಕೃತಿಯ ಬಗ್ಗೆ ಯೋಚಿಸುವುದು, ಪ್ರಕೃತಿಯನ್ನು ನಾರಿ ಎಂದು ಅರ್ಥೈಸಿದರೆ ತಪ್ಪೇನೂ ಇಲ್ಲ. ಹಾಗಾಗಿ ಅನಂತ ಶಯನ ನೀನು. ಅನಂತ ಶಯನ ಅಂತ ಹೇಳುವಂತ ಶಬ್ದದ ಅರ್ಥವನ್ನು ನಾನು ಅರ್ಥೈಸಿಕೊಂಡವಳೆ. ನೀನು ಮಲಗುವಂತ ಹಾಸಿಗೆಯೇ ಅನಂತವಂತೆ, ಅಂತ್ಯವಿಲ್ಲದ್ದು. ಅದನ್ನೇ ಹಾಸಿಗೆಯಾಗಿ ಹೊಂದಿರುವಂತ ನೀನೆಷ್ಟು ದೊಡ್ಡವನು. ಗರುತ್ವಂತ ಒಂದೊಂದು ಕಾಲುಗಳಲ್ಲಿ, ಒಂದೊಂದು ಉಗುರುಗಳಲ್ಲಿ ಪರ್ವತಗಳನ್ನು ಹೊತ್ತೊಯ್ಯಬಹುದಾದವನು, ಅವನನ್ನೇ ವಾಹನವಾಗಿಸಿಕೊಂಡಂತ ನೀನೆಂಥವನು. ಇಷ್ಟನ್ನು ಅರ್ಥ ಮಾಡಿಕೊಳ್ಳದೇನೂ ಅಲ್ಲ. ಹಾಗಾಗಿ ನಿನ್ನ ಯಾವತ್ತೂ ವ್ಯವಹಾರಗಳು ಕೂಡ ಪ್ರಪಂಚದ ಕ್ಷೇಮವನ್ನು ಸಾಧಿಸುತ್ತವೆ, ಪ್ರಪಂಚಕ್ಕೊಂದು ಕಲ್ಯಾಣವಾಗುವ ಹಾಗೆ ಮಾಡುತ್ತವೆ ಎನ್ನುವುದು ಸತ್ಯ. ಹೀಗಿರುವಂತಹ ಸಂದರ್ಭದಲ್ಲಿ ಆ ಗುಟ್ಟನ್ನು ನನಗೆ ಬಿಟ್ಟುಕೊಟ್ರೆ ಆ ಕ್ಷೇಮದಾಯಕವಾಗಿರುವಂತ ಆ ವಿಚಾರಕ್ಕೆ ಎಲ್ಲಿಯಾದ್ರೂ ಕಲ್ಲು ಬೀಳಬಹುದೋ ಎಂಬಂತ ಉದ್ದೇಶ ನಿಮ್ಮದಿದ್ರೆ ನಿಮ್ಮ ಧರ್ಮ ಪತ್ನಿಯಾಗಿ ನಾನು ಕೊಡುವ ಮಾತು ಏನು? ಬೇರೆ ಯಾರಲ್ಲೂ ಬೇರೊಬ್ಬರಲ್ಲಿ ಹೇಳುವುದಿಲ್ಲ. ಈಗ ನನ್ನನ್ನು ಅಷ್ಟೆಲ್ಲ ಬಗೆಯಲ್ಲಿ ಚಿತ್ರಿಸಿಕೊಂಡು ಕಲ್ಪಿಸಿಕೊಂಡು ನನ್ನ ದೇವತ್ವವನ್ನು ಒಪ್ಪಿಕೊಂಡು ಆ ನೆಲೆಯಲ್ಲೇ ಗೌರವಿಸಿ ನನ್ನಿಂದ ಗುಟ್ಟನ್ನು ಕೇಳುವ ಪ್ರಯತ್ನ. ನಿಮ್ಮ ಧರ್ಮ ಪತ್ನಿ ಅಂತ ಹೇಳಿದ್ದೇನೆ. ಹೇಳುವ ಗುಟ್ಟು ಬಹಳ ಅಮೂಲ್ಯವಾದದ್ದು. ಹೇಳಿಯಲ್ಲ, ಕೊಕ್ಕುಳ ಹೂವಿನಂತ ಗುಟ್ಟದು ಅಂತ ಗುಟ್ಟು. ಇನ್ನು ನೀನು ಯಾರಿಗೆ ಹೇಳಬೇಡ, ಯಾಕೆಂದ್ರೆ ನನ್ನ ಜೊತೆಯಲ್ಲಿರುವಾಗ ನನ್ನನ್ನು ನಾಗಶಯನ, ಅನಂತ ಶಯನ ಹೀಗೆಲ್ಲ ನೀನು ಕಾಣ್ತಿ. ಎಲ್ಲಾದ್ರೂ ಇನ್ನು ನನ್ನಿಂದ ಅಗಲಿ ಸ್ವಲ್ಪ ದೂರವಾಗಿ ಎರಡು ಗಳಿಗೆ ಕಳೆದು ಆಚೆ ಹೋಗುವಾಗ ಒಬ್ಬಳು ಸಖಿ ಸಿಕ್ಕಿದ್ರೆ, ಇನ್ಯಾರಾದ್ರೂ ಹೆಂಗಸು ಸಿಕ್ಕಿದ್ರೆ, ನನ್ನನ್ನು ಈ ನೆಲೆಯಲ್ಲಿ ಕಂಡ ವಿಷಯ ಮರೆತು ಸಾಗೆ ಹೆಂಗಸಿನ ಹಾಗೆ ಗುಟ್ಟನ್ನು ರಟ್ಟು ಮಾಡಿಬಿಡ್ತೀಯ ನೀನು? ನೋಡಿ, ಹೆಂಗಸರ ಸ್ವಭಾವ ನೀವು ಹೇಳುವುದು ಸರಿ, ಅವರಿಗೆ ಗುಟ್ಟು ನಿಲ್ಲುವುದಿಲ್ಲ ಅಂತ ಹೇಳುದು ಹೌದು. ಮನೆ ಏನಲ್ಲಿದ್ರು ಮನೆ ಹತ್ರವಾಗಿ ಒಳಗಡೆ ಇರುವಂತ ಪಾತ್ರೆ ಎಲ್ಲಾದ್ರೂ ಬಾಯಿ ಕೊಟ್ಟು ಹೇಳಿ ಬರಬೇಕು ಅಂತ ಹೇಳಿ ಪ್ರತೀತಿ ಇದೆ. ಆದ್ರೆ ಅದರಲ್ಲಿ ಒಂದು ಕ್ರಮ ಉಂಟು. ಏನು ಕ್ರಮ? ಹೇಳಬಹುದಾದ ಗುಟ್ಟು, ಹೇಳಬಾರದ ಗುಟ್ಟು ಅಂತ ಇರ್ತದೆ. ಹೇಳಬಾರದ ಗುಟ್ಟು ಹೆಂಗಸರು ಯಾವತ್ತು ಹೇಳುವುದೇ ಇಲ್ಲ. ಇದು ಇನ್ನೊಬ್ಬರಿಗೆ ಹೇಳಬಾರದ ಗುಟ್ಟು, ಒತ್ತ ಮಾಡಿದ್ದರಿಂದ ನಿನಗೆ ನಾನು ಈಗ ಹೇಳಬಹುದಾದ ಗುಟ್ಟು ಹೇಳಬಹುದಾಗಿದೆ. ಹಾಗಾದ್ರೆ ಕೇಳುವ ಕುತೂಹಲವೂ ನನಗಿದೆ. ತರುಣಿ ತರುಣಿ ಕೆರಳಿಸಿಕೊಂಡಿದ್ದಿ ನೀನು, ಅರ್ಥಾತ್ ತಾರುಣ್ಯ ಭಾವವನ್ನೇ ಈಗ ನೀನು ತಳೆದಿದ್ದೀ.
ಆದ್ದರಿಂದ ಕೊಂಡಾಟದಲ್ಲಿಯೂ ಕರೆಯುವುದಿಲ್ಲ ನಾವು ತರುಣಿ ಎಂದು. ನಮ್ಮ ಪುರದ ಹೊರಗೆ ನಂದನವನ ಇದೆಯಲ್ಲ, ಚೆನ್ನಾಗಿ ಶೋಭಿಸುವಂತಹ ನಂದನವನ. ಯಾರಿಗೆ ಆದರೂ ಆ ನಂದನವನವನ್ನು ಪ್ರವೇಶ ಮಾಡಿದರೆ ಅದೊಂದು ಉದ್ದೀಪಕವಾದಂತಹ ಭಾವನೆಗಳನ್ನೆಲ್ಲ ಪ್ರಚೋದಿಸ್ತದೆ. ಅದು ಎಂಥ ಭಾವನೆಗಳನ್ನು? ಶೃಂಗಾರ ಸಂಬಂಧಿಯಾದಂತಹ ಭಾವನೆಗಳನ್ನೇ ಪ್ರಚೋದಿಸುವ, ಘಮಘಮಿಸುವಂತಹ, ಪುಷ್ಪಗಳಿಂದ ತುಂಬಿರುವಂತಹ, ಚೆನ್ನಾಗಿ ಪರಿಶೋಭಿಸುವ ನಂದನವನ. ಮಳೆ ಬರ್ತಾ ಇದೆ, ಮಳೆ ಬರುವ ಚಳಿ ಹೆಚ್ಚುತ್ತಿರುವಂತಹ ಈ ಕಾಲದಲ್ಲಿ ನಂದನವನದಲ್ಲಿ, ಅಲ್ಲ ಈ ಕಾಲದಲ್ಲಿ ಮನೆಯಲ್ಲಿ ಅಕ್ಕಿ ಇದ್ದವ ಬಿಡಿ, ಅಕ್ಕಿಯ ನುಚ್ಚಿದ್ದವ ಹೊರಗಡೆ ಹೋಗ್ಲಿಕ್ಕಿಲ್ಲ, ಆದರೂ ಒಬ್ಬ ಗಡಗಡ 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 ನಡುಗುತ್ತಾ ಒಬ್ಬನಿದ್ದಾನೆ. ನಮ್ಮ ಸಂಬಂಧಿಯೇ, ನನ್ನ ಅತ್ತೆ ಮಗ ಕುಂತಿ ನಂದನ, ನರ ಪಾರ್ಥ. ಪಾರ್ಥ ಇರುವುದು ಹೇಗೆ? ಪರಿಸರ ಶೃಂಗಾರ ಭಾವ ಪ್ರಚೋದಕವಾದಂತ ನಂದನವನ, ಅವ ಧರಿಸಿರುವ ವೇಷ ಯತಿ ವೇಷ, ಸನ್ಯಾಸಿಯ ವೇಷ ಹಾಕಿದ್ದನ. ಅಲ್ಲ ಅವ ಸನ್ಯಾಸಿ ಅಲ್ಲ. ಅಲ್ಲ ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ, ಒಂದು ಚೂರು ಭಾವನೆ ಇಲ್ಲದೆ. ಅಲ್ಲ ಅದಕ್ಕೆ ಹೇಳಿದ್ದು ಭಾವಕೀಯರಾಗಬೇಕು ಅಂತ. ಟಚಿ ಏ ದೇವರೇ, ನಿಮ್ಮ ಭಾವ ಆ ನರ ಗಡ್ಡ ಬಿಟ್ಟುಕೊಂಡು ಈ ಮಳೆ ಬರುವ ಹೊತ್ತಿನಲ್ಲಿ ನಮ್ಮ ಪುರದ ಹೊರಗೆ ಇರುವಂತ ನಂದನವನದಲ್ಲಿ ಗರಗರ ನರಗುತ್ತಾ ಕುಳಿತಿದ್ದಾನೆ ಅಂತ ನಗರ್ತಾ ಕೂತಿದ್ದೆ. ಯತಿವೇಷವನ್ನು ಧರಿಸಿ ಅವನ ಬಂದುದು ಅವನೇ ಒಂದು ಉಪಾಯವನ್ನು ಮಾಡಿದ ಕಾರಣಕ್ಕಾಗಿ. ಉಪಾಯ ಉಪಾಯ ಅಂದ್ರೆ ಮತ್ತೇನು ಅಲ್ಲ, ನಮ್ಮ ಈ ಪಂಚ ಪಾಂಡವರಲ್ಲಿ ಸ್ವಲ್ಪ ರಸಿಕ ಅರ್ಜುನ ಅಲ್ವಾ, ಅದಕ್ಕೆ ನಿಮ್ಗೆ ಆಪ್ತ ಅಂತ ಕೇಳಿದ್ದೆ. ಹಿಂದೊಂದು ಸಂದರ್ಭದಲ್ಲಿ ನಾವೆಲ್ಲ ರೈವತಕ ಪರ್ವತಕ್ಕೆ ಹೋಗಿದ್ದೆವು ವನವಿಹಾರ ವನಭೋಜನಕ್ಕಾಗಿ. ಅಲ್ಲಿ ಇದೇ ಅರ್ಜುನ ನಮ್ಮ ಒಂದು ಹೆಣ್ಣಿನ ಮೇಲೆ ಕಣ್ಣು ಹಾಕ್ತಾ ಇದ್ದ. ಭಾವನ ಹೆಂಗೆಂದ್ರೆ ಸ್ವಭಾವದಲ್ಲಿಯೇ ನಾನು ಆ ಗುಣವನ್ನು ರೂಢಿಸಿಕೊಂಡವನು. ಯಾವ್ಯಾವ ಹುಡುಗರು ಸಭೆ ಸೇರಿದವಾಗ ಜನಸಂದೋಹದಲ್ಲಿ ಯಾರ್ಯಾರ ಮೇಲೆ ಕಣ್ಣು ಹಾಕ್ತಾರೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡುವವನು ನಾನು. ಅದು ನೀವೇ, ಆ ಮಟ್ಟಿಗೆ ನೀವೇ. ನನ್ನ ಪಾರ್ಥ ಯಾವ ಕಡೆಗೆ ಕದ್ದು ದೃಷ್ಟಿ ಹರಿಸ್ತಾ ಇದ್ದಾನಂತ ನೋಡುವಾಗ ನೋಡುವಾಗ ಈ ಕಡೆ ಇದ್ದದ್ದು ಮತ್ತಾರು ಅಲ್ಲ, ನಮ್ಮ ಸಹೋದರಿ ಸುಭದ್ರೆ. ಸುಭದ್ರೆ ನನ್ನನ್ನು ನೋಡಿದಳು, ಕಣ್ಣು ತಿರುಗಿಸಿಲ್ಲ ಅವಳು. ಓಹೋ, ಪರಸ್ಪರ ಅವರಲ್ಲಿ ಪ್ರೇಮ ಅಂಕುರವಾಗಿದೆ. ಒಳ್ಳೆ ವಿಷಯ, ಒಳ್ಳೆ ವಿಷಯ. ಕುಲ ಆಗಬಹುದು, ಗುಣ ಆಗಬಹುದು, ಮೊದಲಿರುವಂತಹ ಸಂಬಂಧವನ್ನು ಮತ್ತೂ ಗಟ್ಟಿ ಮಾಡುವುದಕ್ಕೆ ಈ ವೈವಾಹಿಕ ಸಂಬಂಧ ಬೆಳೆದ್ರೆ ಹೇಗೆ ಅಂತ ನಾನು ಆಗಲೇ ಲೆಕ್ಕ ಹಾಕಿದ್ದೆ. ಹಾಗಾದ್ರೆ ಈಗ ನನಗೆ ನೀವೇ ಹೇಳಿದ ಹಾಗಾಯ್ತು. ನಾನು ಮೊದಲೇ ಹೇಳಿದ್ದೇನೆ ಹೆಂಗಸರಿಗೆ ಎರಡು ರೀತಿಯ ಗುಟ್ಟಿರ್ತದೆ ಅಂತ, ಒಂದು ಹೇಳಬಹುದಾದ ಗುಟ್ಟು ಮತ್ತೊಂದು ಹೇಳಬಾರದ ಗುಟ್ಟು. ಹೌದು, ನೀವು ನನಗೆ ಹೇಳಬಹುದಾದ ಗುಟ್ಟು ಅಂತ ಹೇಳಿದ್ದೆ. ಹೌದು, ಇದು ನನಗೆ ಅನ್ನಿಸ್ತಾ ಉಂಟು. ಮದುವೆ ವಿಷಯ ಎಲ್ಲರಿಗೂ ಹೇಳಬಹುದಾದ ಗುಟ್ಟು. ಆ ಹಸಿರು ಮಾಡಿದ್ರೆ ಕೆಲಸ ಕೆಟ್ಟ ಹೋಗ್ತದೆ. ಇದರಲ್ಲಿ ಕೆಲಸಕ್ಕೆ ಇರೋದಕ್ಕೆ ಏನುಂಟು? ಮದುವೆ ಆಗಬಹುದಿತ್ತು. ಇದು ಎಲ್ಲರ ಹಾಗೆ ಪ್ರೇಮ ಪ್ರಕರಣ ಅಲ್ಲ. ಈ ಕಡೆಗೆ ನಮ್ಮ ಅಣ್ಣ ಬಲಭದ್ರ ಯಜಮಾನಕ್ಕೆ ಮಾಡುವವನು, ಅವನು ಬೇರೆ ಒಂದು ಉಪಾಯ ಮಾಡಿದ್ದಾನೆ. ನನಗೆ ಪಾಂಡವರ ಬಗ್ಗೆ ಒಲವು, ನಮ್ಮ ಅಣ್ಣ ಬಲರಾಮನಿಗೆ ಕೌರವರ ಬಗ್ಗೆ ಒಲವು. ಅವ ಕೌರವರೊಂದಿಗೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಬೇಕು ಅಂತ ತಂಗಿ ಸುಭದ್ರೆಯನ್ನು ಕೌರವನಿಗೆ ಕೊಡಬೇಕೆಂಬ ಹಂಚಿಕೆ, ಅದಕ್ಕೆ ಬೇಕಾದಂತಹ ಯೋಚನೆ, ಮತ್ತೆ ಅದಕ್ಕೆ ಪೂರಕವಾದ ಯೋಜನೆ ಮಾಡ್ತಾ ಇದ್ದಾನೆ. ಈಗ ಗಂಡು ಮತ್ತು ಹೆಣ್ಣು ಇವರಿಬ್ಬರು ಪರಸ್ಪರ ಬಯಸುವುದು ಪ್ರೇಮದ ಮೂಲಕವಾಗಿ ವಿವಾಹವನ್ನು. ಅರ್ಜುನ ಈ ರೀತಿ ಯೋಚನೆ ಮಾಡುವಾಗ ಬಲರಾಮ ಇನ್ನೊಂದು ರೀತಿ ಯೋಚನೆ ಮಾಡ್ತಾನೆ. ಹೌದಪ್ಪ, ನೀವು ನರನಿಗೆ ಕೊಡ್ಬೇಕಂತ ಇದ್ದೀರಿ, ಅವರು ಕೌರವನಿಗೆ ಕೊಡ್ಬೇಕು ಅಂತಿದ್ದಾರೆ. ಆದ್ರೆ ನಾನು ಲೆಕ್ಕ ಸರಿಯಾಗಿ ಹಾಕಿದ್ದೇನೆ. ವೇಷ ಮಾಡಿಕೊಂಡು ಇಲ್ಲಿವರೆಗೆ ನಮ್ಮ ದ್ವಾರಕೆಗೆ ಬಂದು ನಂದನವನದಲ್ಲಿ ಅರ್ಜುನ ಇದ್ದಾನೆ ಅಂತ ಆದ್ರೆ ಹೆಣ್ಣುಗಳನ್ನು ಹೇಗೆ ಪಡೀಬೇಕು, ಯಾವ ಲೋಕದ ಹೆಣ್ಣುಗಳನ್ನು ಹೇಗೆ ನಡೆಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಚೆನ್ನಾಗಿ ಕುಶಲ ವಿದ್ಯೆಯನ್ನು ಕಲಿತಂತ ಅರ್ಜುನ
ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಆಗ್ತಾನೆ. ಮತ್ತೇನು ಅಲ್ಲ ಅಲ್ಲ, ನಾನು ಕೇಳುವುದು ಗಡ್ಡ ಬಿಟ್ಟುಕೊಂಡು ಯತಿಯಾಗಿ ಬಂದು ಹೆಣ್ಣನ್ನು ಪಡೀತಾನೆ ಅಂತ ಹೇಳ್ತೀರಲ್ಲ, ಮತ್ತೆ ಕುಶಲ ಅಂತ ಹೇಳ್ತೀರಿ, ಸ್ವಲ್ಪ ಹೇಳಿಕೊಡ್ಬೇಕಿತ್ತು ಹೇಗೆ ಕರ್ಕೊಂಡ್ಬರ್ಬೇಕು ಅಂತ. ಅಲ್ಲ, ಅವನ ಉಪಾಯವೇ ಬೇರೆ. ಆದ್ರೆ ಯೋಚನೆ ಮಾಡುತ್ತಿರೋಣ ಪ್ರಾರ್ಥನೆ, ಅವನ ಎಣಿಸಿದ ಹಾಗೆ ಆಗುತ್ತದೆ ಮಾತ್ರವಲ್ಲ ನಾನು ಬಯಸುವ ಹಾಗೆ ಆಗುತ್ತದೆ. ಈ ಒಟ್ಟು ಪ್ರಕರಣದಲ್ಲಿ ಆಗಾಗ್ಗೆ ನಗೆಪಾಟಲಿಗೆ ಒಳಗಾಗುವಂತ ನಮ್ಮಣ್ಣ ಬಲರಾಮ ಇನ್ನೊಮ್ಮೆ ಹಾಸ್ಯಾಸ್ಪದ ವ್ಯಕ್ತಿ ಆಗುತ್ತಾನೆ. ಇದನ್ನು ಎಣಿಸುತ್ತ ಎಣಿಸುತ್ತ ನಿಮ್ಮ ನಾಟಕವೇ ಮಗುವಿಗಾದೀತು ಅಂತ ಬೆಣ್ಣೆ ಮುದ್ದೆಯನ್ನು ತಾಯಿಯಾದವಳು ಬಹಳ ಜಾಗೃತಿ ಆಗಿರುವಾಗ ಆ ಕಡೆಯಿಂದ ಬೆಕ್ಕೊಂದು ಬಂದು ಬೆಣ್ಣೆಯನ್ನೆಲ್ಲ ತಿಂದ ಹಾಗೆ ಕೌರವನಿಗೆ ನನ್ನ ತಂಗಿಯಿಂದ ಯೋಚನೆ ಮಾಡ್ತಾ ಇದ್ದಾನೆ ಬಲರಾಮ. ಯತಿವೇಷ ಧರಿಸಿರುವಂತ ಅರ್ಜುನ ವಿವಾಹ ಆಗ್ತಾನೆ ಹೇಗೆ ಅಂತ ನೋಡ್ಬೇಕಿನ್ನು. ಯಾರು ಹೇಳ್ಬೇಡ ಎತ್ತರವನ್ನು ಇಷ್ಟರ ತನಕ ಅರಿತವರಿಲ್ಲವಂತೆ, ನೀನೇಳಿದ ಆಳದ ವಿತ್ತರವನ್ನು ತಿಳಿದವರಿಲ್ಲವಂತೆ. ನಾವು ಬಿಡು, ನಾನು ಭಾಮೆ, ನಿಜ ಭಾಮೆ. ಹಲವು ವರ್ಷಗಳಿಂದ ತಪಸ್ಸನ್ನು ಆಚರಿಸುತ್ತಾ ನಿನ್ನನ್ನೇ ಧ್ಯಾನಿಸುತ್ತಾ ಇರುವಂತಹ ಯೋಗಿಗಳಿಗೂ ನೀನು ಅಗಮ್ಯನಾಗಿ ನಿಂತವನಂತೆ. ನಿನ್ನ ಹಂಚಿಕೆ ಏನು, ನಿನ್ನ ಹಂಚಿಕೆ ಹಿಂದಿರುವ ಹೂಡಣವೇನು ಅರ್ಥ ಮಾಡಿಕೊಳ್ಳುವುದು ನಮ್ಮ ನೆಲೆಗಟ್ಟಿನಲ್ಲಿ ಎಲ್ಲಿದೆ ಸ್ವಾಮಿ? ಅರ್ಥ ಆಯ್ತು ನನಗೆ. ನಿಮ್ಮದ್ದಾಗಿರುವಂತ ಅಮೋಘ ಕರ್ತೃತ್ವ ಶಕ್ತಿ ಅಂತ ಹೇಳುವಂಥದ್ದು ಯಾದವ ವಂಶ ಎಂಬ ಕಾರಣದಿಂದಾಗಿ ವ್ಯರ್ಥವಾಗುತ್ತಾ ಇದೆ. ಆ ಜಂಬೂ ದ್ವೀಪದ ಒಳಗಡೆಯಲ್ಲಿ ನೀವು ಆಡಳಿತವನ್ನು ನಡೆಸುವಂತಿಲ್ಲ, ಹಾಗಾಗಿ ದ್ವಾರಕೆಯಲ್ಲಿದ್ದೀರಿ. ಆದ್ರೆ ನಿಮ್ಮದಾದಂತಹ ಕರ್ತೃತ್ವವನ್ನು ಮೆರೆಸುವುದಕ್ಕೆ ನಿಮಗೆ ಜಂಬೂದ್ವೀಪದಲ್ಲಿ ಯಾರಾದರೂ ಒಬ್ಬರನ್ನು ಸಾಧನವನ್ನಾಗಿ ಹೊಂದಬೇಕಾಗಿದೆ. ಅದಕ್ಕಾಗಿ ಅಂತೆ ನೀವು ಎಲ್ಲಿಯೋ ಇಲ್ಲದ ದೂರದ ಸಂಬಂಧವನ್ನೆಲ್ಲ ನೆನಪಿಸಿಕೊಂಡು ನೀನು ನನ್ನ ಅತ್ತೆಯ ಮಗ ಅಂತ ಹೇಳಿ ಆ ಪಾರ್ಥನನ್ನು ಹೋಗಿ ಕಾಡಿದ್ದು. ಅದೇ ವಂಶವೃಕ್ಷದಲ್ಲಿ ನಾವಿದ್ದವರು, ಕವಲೀಗ ದೂರ ಆಗಿದೆ, ಈಗ ತೆಳುವಾದಂತ ದೂರವಾಗಿರುವಂತಹ ಸಂಬಂಧವನ್ನು ಸ್ವಲ್ಪ ಇನ್ನು ಗಟ್ಟಿ ಮಾಡಿಕೊಳ್ಳುವ. ಎಲ್ಲ ವಿಷಯಗಳಲ್ಲೂ ನಿಮಗೂ ನಿಮ್ಮ ಅಣ್ಣನಿಗೂ ಯಾವುದೇ ಅಭಿಪ್ರಾಯ ಭೇದಗಳಿಲ್ಲ, ಹಾಗಾಗಿ ನೀವಿಬ್ಬರು ಒಂದಾಗಿ ಕಟ್ಟಿ ಬೆಳೆಸಿದಂತ ನಾಡು ನಮ್ಮ ಈ ದ್ವಾರಕ್ಕೆ. ಆದ್ರೆ ಒಂದು ವಿಷಯಕ್ಕೆ ಬಂದಾಗ ಏನು, ಜಂಬೂದ್ವೀಪದಲ್ಲಿ ಯಾರನ್ನು ಹಿಡಿಯಬೇಕು?
ನಿಮ್ಮ ಕರ್ತೃತ್ವ ಶಕ್ತಿಯನ್ನು ಮೆರೆಸುವುದಕ್ಕೆ ಅಂತ ಹೇಳುವಾಗ ಮಾತ್ರ ಒಂದು ಅಭಿಪ್ರಾಯ ಬೇಡ. ನೀವು ಹೇಳುವುದು ಆ ಅರ್ಜುನನನ್ನು ಪಾಂಡವರನ್ನು ಹಿಡಿದುಕೊಳ್ಳಬೇಕು, ನಿಮ್ಮ ಅಣ್ಣ ಹೇಳುವುದು ಇಲ್ಲ ಕೌರವನೇ ಸರಿಯಾದಂತಹ ವ್ಯಕ್ತಿ, ಇದು ಒಂದರಲ್ಲಿ ಬಿಟ್ಟರೆ ಬೇರೆ ಯಾವುದರಲ್ಲೂ ನಿಮ್ಮ ಮಧ್ಯದಲ್ಲಿ ನಾನು ಯಾವುದೇ ಭೇದವನ್ನು ಕಂಡವಳಲ್ಲ. ಹಾಗಾದ್ರೆ ಈಗ ನೀವು ಹೇಳುವಂತೆ ಅವರು ಕೌರವನಿಗೆ ತನ್ನ ಸುಭದ್ರೆಯನ್ನು ಕೊಟ್ಟು ತನ್ನ ಸ್ಥಾನವನ್ನು ಭದ್ರ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ, ನೀವು ನರನಿಗೆ ಕೊಡುವ ಚಿಂತಿಸುತ್ತಿದ್ದೀರಿ. ನರನು ಪ್ರಯತ್ನ ಮಾಡ್ತಾ ಇದ್ದಾನೆ, ನೀವು ನೆಮ್ಮಿಕೊಂಡಂತ ಕಾರ್ಯ ಅದು ಆಗದೆ ಇರುವುದುಂಟೆ. ಹೀಗೆ ಸುಭದ್ರೆ ನರನಿಗೆ ಒಪ್ಪಿದಾಗ ನಿಮ್ಮ ಅಣ್ಣ ಬಲಭದ್ರದೇವರು ಆ ಕೌರವನಿಗೆ ಹೇಳಿ ಬಾಸಿಂಗ್ ಕಟ್ಟಿಸಿ ಕರ್ಕೊಂಡು ಬರುವಾಗ ಮಧುಮಗ ನಮ್ಮಲ್ಲಿ ಯತಿವೇಷ ಹಾಕಿ ಕೂತ ನಗೆ ಯಾರಿಗೆ ಬರುವುದಿಲ್ಲ? ಸರಿ, ನಕ್ಕದು ಸರಿ. ಆದ್ರೆ ಒಂದು ಪ್ರಶ್ನೆಗೆ ಉತ್ತರ ನನಗೆ ನಾನು ತಿಳಿದದ್ದು ಸರಿಯೋ ತಪ್ಪು ಅಂತ ನಿಮ್ಮ ಹತ್ರವೇ ಕೇಳಬೇಕು. ಏನು ಪ್ರಶ್ನೆ? ನಿಮಗೆ ಅತ್ಯಂತ ಆಪ್ತರಾಗಿರುವುದು ನನ್ನ ಅಕ್ಕ ರುಕ್ಮಿಣಿ ದೇವಿ. ಹೌದು, ಅವಳಲ್ಲಿ ಹೇಳದೆ ನನ್ನಲ್ಲೇ ಈ ವಿಷಯವನ್ನು ಗುಟ್ಟು 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 ಅಂತ ನನ್ನ ಕುತೂಹಲವನ್ನು ಕೌತುಕವನ್ನು ಕೆರಳಿಸಿ ನೀವು ನನ್ನಲ್ಲಿ ಹೇಳ್ತಿದ್ದೀರಿ ಅಂತ ಹೇಳೋದಕ್ಕೆ ನನಗೆ ಒಂದೇ ಒಂದು ಉತ್ತರ ಸರಳವಾಗಿದೆ, ಅವಳು ಕೇಳಲಿಲ್ಲ. ಈ ನಾಟಕ ನನ್ನ ಹತ್ರ ಬೇಡ ಸ್ವಾಮಿ. ಏನು ಗೊತ್ತುಂಟು ನನಗೆ, ಅವಳು ಮಹಾರಾಣಿ ಅಲ್ವೇ, ಎಲ್ಲ ಕಡೆಗೂ ಹೋಗ್ಲಿಕ್ಕೆ ಆಗುವುದಿಲ್ಲ ಅವಳಿಗೆ. ನಾನು ಹಾಗಲ್ಲ, ಇಲ್ಲಿಂದ ಎಲ್ಲಿಗೆ ಹೋಗಿ ಎಷ್ಟೋ ಪಾರ್ಪತ್ಯ ಮಾಡಿ ಬರ್ತೇನೆ, ಅದಕ್ಕಾಗಿ ನನಗೆ ಹೇಳಿದ್ದೀರಿ ನೀವು. ಯಾಕೆಂದ್ರೆ ನೀವೇ ಹೇಳಿದ ಬಾಗಿಲು ಹಾಕಿಕೊಂಡು ಪಾರಪತ್ಯ ಮಾಡ್ತೀವಿ, ಕೋಣೆ ಬಾಗಿಲು ತೆರೆದು ಪಾರಪತ್ಯ ಮಾಡ್ತೀನಿ. ಆ ರೈವತ ಪರ್ವತದ ಪ್ರಕರಣ ನೀವು ಹೇಳಿದಾಗಲೇ ನನಗೂ ಗೊತ್ತಾಯ್ತು. ನಾನು ಊಹಿಸಿದೆ ನಿಮ್ಮ ತಂಗಿಗೂ ಬಹುಶಃ ನರನ ಮೇಲೆ ಮನಸ್ಸಿರಬೇಕು. ಹಾಗಿರುವಾಗ ಬಾಸಿಂಗ್ ಕಟ್ಟಿಕೊಂಡು ಕೌರವ ಬಂದು ಕೌರವನೊಟ್ಟಿಗೆ ನಿನ್ನ ಮದುವೆ ಅಂತ ನಿಮ್ಮ ಅಣ್ಣ ಹೇಳಿದ್ರೆ ಈ ಹುಡುಗಿ ಏನಾದ್ರು ಮಾಡಿಕೊಂಡ್ರೆ ಅವರನ್ನು ಸಮಾಧಾನ ಮಾಡಲಿಕ್ಕೊಂದು ಜನ ಬೇಕು ಅಂತ ನೀವು ನನಗೆ ಹೇಳಿದ್ದಲ್ವಾ? ಗಂಡು ಹೆಣ್ಣುಗಳ ಪರಸ್ಪರ ಪ್ರೀತಿ ಪ್ರೇಮಕ್ಕಿಂತ ಕೋಮಲವಾದಂತಹದ್ದು ಗೌರವಿಸಬೇಕಾದ ಭಾವ ಬೇರೊಂದಿಲ್ಲ. ಹಾಗಾಗಿ ಇನ್ನು ನೀವು ಈ ಬಗ್ಗೆ ಆಲೋಚನೆ ಬೇಡ. ಹೇಳಿದ್ದು ಹೊಕ್ಕುಳ ಹೂವು ಸರಿಯಾರಿಗೆ ಹೇಳಬೇಡ, ಯಾರು ಬೇರೆ ಯಾರಿಗೂ ಹೇಳೋದಿಲ್ಲ. ಹೇಳಬಾರದ ವಿಷಯ ಯಾವುದು ಗೊತ್ತುಂಟ? ಬಂದವನು ನರ, ವೇಷ ಹಾಕಿದವನು, ಈ ವಿಷಯ ಬಿಡಬಾರ್ದು. ಬೇರೆ ಯಾವುದನ್ನು ಹೇಳುವುದಿಲ್ಲ. ಈ ಹುಡುಗಿ ಏನಾದ್ರೂ ಮಾಡಿಕೊಳ್ಳುವುದಕ್ಕೆ ಹೊರಟ್ರೆ ಆಗ ತಡೆಯುವುದಕ್ಕೆ ನಾನಿದ್ದೇನೆ. ಅದು ಹೆಂಗಸರಿಗೆ ಸಂಬಂಧಪಟ್ಟ ವಿಷಯ, ಮತ್ತೆ ಉತ್ಸವಕ್ಕೆ ಬರಬೇಕು ಖಂಡಿತ. ಅದು ವಿವಾಹವಾಗಿ, ವಿವಾಹ ಅಂದ್ರೆ ಹೊತ್ತುಕೊಂಡು ಹೋಗುದಂತ ಅರ್ಥ, ವಿವಾಹವಾಗಿ ಕಲ್ಯಾಣವಾಗಿ ಉತ್ಸವ ಆಗುವಾಗ ಯಾರ್ಯಾರಿಗೆ ಯಾವ ಸೀರೆ ಅಂತ ಹೇಳಿ ವಿತರಣೆ ಮಾಡುವುದಕ್ಕೆ ನೀರಬೇಕು. ಉತ್ಸವಕ್ಕೆ ಅಂತ ತೆಗೆದಿಟ್ಟ ಸೀರೆ ಬಹಳಷ್ಟು ಉಂಟು, ಎಲ್ಲರಿಗೂ ಕೊಟ್ಟು ನಾನು ಹಂಚಿರ್ತೇನೆ, ನೀವು ನಿಮ್ ಕೆಲಸ ನೋಡಿ. ಆಯ್ತಾಯ್ತು, ರಾಮಚಿಗೋ ಗಮನ ನಂದನವನಕ್ಕೆ ಪಾದ ಕಮಲ ವರುಣೇಂದ್ರರುದ್ರಮರತಸ್ತುನ್ವಂತೆ ದಿವ್ಯೈಸ್ತವೈ ವೇದೈ ಸಾಂಗ್ಯಪದಕ್ರಮೋಪನಿಷದೈ ಗಾಯಂತಿ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ತಸ್ಯಾಂತಂ ನ ವಿದುಃ ಸುರಾಸುರಗಣ ದೇವಾಯ ತಸ್ಮೈ ನಮಃ. ಜಾಹ್ನವಿಗೆ ಜನ್ಮವಿತ್ತ ಪಾವನ ಪಾದಗಳಿಗೆ ಪಾರ್ಥನ ಮುಡಿಯನ್ನು ಚಾಚಿದ್ದಾನೆ. ಅಯ್ಯಯ್ಯೋ ಪಾರ್ಥ ಸ್ವಾಮಿ, ನನಗೆ ವೇಷಧಾರಿಯ ಪರಿಚಯ ಆಗಿದೆ. ಹಾಕಿದ ವೇಷಕ್ಕೆ ಸರಿಯಾದ ವರ್ತನೆ ನಿನಗೆ ತೋರಲಿಲ್ಲ. ಪುಣ್ಯಕ್ಕೆ ಇಲ್ಲಿ ಈ ಪ್ರದೇಶದಲ್ಲಿ ಸದ್ಯ ಯಾರೂ ಇಲ್ಲ ನಮ್ಮಿಬ್ಬರನ್ನು ಹೊರತುಪಡಿಸಿ.
ಯಾರು ನೋಡಲಿಲ್ಲ. ಇಲ್ಲವೆಂದಾಗಿದ್ರೆ ನಾನು ನಮಸ್ಕರಿಸುವಾಗ ಯತಿವರೆಣ್ಯರು ನಾರಾಯಣ ಸ್ಮರಣೆ ಅಂತ ಹೇಳಬೇಕಾಗಿತ್ತಲ್ಲ. ವಿಷಯ ಹೌದು ಹೌದು, ತೊಂದರೆ ಇಲ್ಲ. ನನ್ನನ್ನು ಯಂ ಸಾಮಗಾಹ ಅಂತ ಗುರುತಿಸಿಯಲ್ಲ. ಸಾಮವನ್ನು ನಾನೀಗ ಹಾಡುವುದಿಲ್ಲ. ಆದ್ರೆ ಏನು ಮಹಾರಾಯ, ಏನಂತ ಚಡಿ ಮಳೆ ಧರಿಸಿದ್ದು ಯತಿವೇಷ, ನಡುಗುತ್ತಾ ಇದ್ದಿ. ಯಾವುದಾದ್ರೂ ಮೈಯನ್ನು ಚೆನ್ನಾಗಿ ಮುಚ್ಚಿಕೊಳ್ಳುವ ವೇಷವನ್ನು ಹಾಕಿದ್ರೆ ಈ ಚಳಿಯನ್ನು ಸ್ವಲ್ಪ ಸಮಯ ಆದರೂ ನಿಮಗೆ ತಡೆದುಕೊಳ್ಳುವುದಕ್ಕೆ ಆಗ್ತಿತ್ತು. ವೇಷಧಾರಿಗಳು ಮಳೆಗಾಲದಲ್ಲಿ ಈ ವೇಷ ಹಾಕ್ಲಿಕ್ಕೆ ಒಪ್ಪುವುದಿಲ್ಲ. ಇಲ್ಲ ಇಲ್ಲ, ಮೈ ಬಿಡಬೇಕಲ್ಲ, ಮೈ ಬಿಡಬೇಕು. ಚಳಿಗಾಲಕ್ಕೂ ಇದು ಪ್ರಶಸ್ತವಾದ ವೇಷ ಅಲ್ಲ. ಆದ್ರೆ ನೀನು ವೇಷ ಹಾಕಿ ನನ್ನ ಮುಂದೆ ಗಡ 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 ನಡಗುತ್ತಾ ಇದ್ದಿ. ಏನು ಮಹಾರಾಯ ಗೊತ್ತು, ನಿನ್ನ ಮನಸ್ಸಿನ ಒಳಗಿರುವಂತಹ ವಿಷಯ ಏನು, ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು, ಅದನ್ನೆಲ್ಲ ನೀನು ಗಾಳಿಸಬೇಕು. ಗಡ್ಡೆ ಬಿಟ್ಟದ್ದು ಅಲ್ಲ ಇದು, ಗಡ್ಡೆ ಇಟ್ಟುಕೊಂಡದ್ದು. ಸುಲಭದಲ್ಲಿ ಬೆಳೀತದೆ ಇದು, ಬೆಳೆದಷ್ಟು ಯಾವುದು ಬೆಳೀತದೆ, ಏನು ಹಾಕದಿದ್ರು ಬೆಳೀತಾ ಇರ್ತದೆ. ಪರಿಸ್ಥಿತಿ ಹಾಗೆ ಬಂತು. ಇಂದ್ರಪ್ರಸ್ಥದಲ್ಲಿ ನಾವಿರುವಾಗ ರಾತ್ರಿ ಹೊತ್ತಿನಲ್ಲಿ ಅಗ್ರಹಾರಕ್ಕೆ ಚೋರರು ಆಕ್ರಮಣವನ್ನು ಮಾಡಿದ್ರು ಅಂತ ಬಂದು ಆರ್ತನಾದವನ್ನು ಮಾಡಿದ್ರು. ಅದನ್ನು ಕೇಳಿ ಅಸ್ತ್ರವನ್ನು ಪಡೆಯುವುದಕ್ಕಾಗಿ ನನ್ನ ಅಣ್ಣನ ಮನೆಯನ್ನು ಏಕಾಂತ ಗ್ರಹವನ್ನು ಉಲ್ಲಂಘಿಸಿ ಹೋಗಿ ಅಸ್ತ್ರವನ್ನು ತಂದು ಚೋರರನ್ನೇನೋ ನಾನು ಓಡಿಸಿದೆ. ಆದ್ರೆ ನಮ್ಮಲ್ಲಿ ನಾರದರ ಆದೇಶದಂತೆ ಒಂದು ಒಪ್ಪಂದವಾಗಿತ್ತು. ಏನು? ಒಂದೊಂದು ವರ್ಷ ಪಾಂಚಾಲಿ ಒಬ್ಬೊಬ್ಬರಿಗೆ ಪತ್ನಿ. ಯಾರ ಅಧೀನದಲ್ಲಿ ಪಾಂಚಾಲಿ ಇರ್ತಾಳೆ ಅವರ ಏಕಾಂತದಲ್ಲಿ ಮತ್ತೊಬ್ಬರು ಪ್ರವೇಶ ಮಾಡಿದ್ರೆ ದ್ರೌಪದ್ಯಾನ ಸಹಾಸೀನ ನನ್ಯಾನ್ಯಂ ಯೋಭಿದರ್ಶಯೇ ಸನೋ ದ್ವಾದಶ ವರ್ಷಾಣಿ ಬ್ರಹ್ಮಚಾರಿ ವನೇಚರೇತ್. 12 ವರ್ಷ ಬ್ರಹ್ಮಚಾರಿಯಾಗಿ ವನಸಂಚಾರವನ್ನು ಮಾಡಬೇಕು ಅಥವಾ ತೀರ್ಥಾಟನವನ್ನು ಮಾಡಬೇಕು. ಹೀಗಾದಂತಹ ಒಪ್ಪಂದ. ಮರುದಿವಸ ಬೆಳಿಗ್ಗೆ ಅಣ್ಣನ ಕಾಲಿಡಿದು ಹೇಳಿದೆ, ಅಪ್ಪಣೆ ಕೊಡು ಹೊರಡುತ್ತೇನೆ. ಬೇಡ ಅಂದ. ಆದ್ರಿಂದ ಸೂಕ್ತ ಮಾರ್ಗದರ್ಶನವನ್ನು ಉಪದೇಶದ ಮೂಲಕ ಮಾಡುವುದು ನೆಟ್ಟಗೆ ಕೂತಿದ್ದಾರೆ. ನಿಮ್ಮ ಬಾಯಿಂದ ಉದುರಿ ಬೀಳುವುದು ಅದು ಮಾತಲ್ಲ. ಅಲ್ಲ, ವರ ವಚನದ ಅಮೃತ ವರ್ಷ. ಹೌದು, ಕೆಲವರು ಮಾತಾಡುವಾಗ ಎಂತ ಅಮೃತ ವರ್ಷ ರಟ್ಟುತ್ತದೆ ಗೊತ್ತು ಅಂತ. ಅವ್ರು ಮಾತಾಡಲಿಕ್ಕಿಲ್ಲ, ಅವ್ರಿಗಲ್ಲ, ಬರೀ ಸಂಕೇತ ಮಾತ್ರ ಸಾಕು, ಧ್ವನಿ ಹೊರಡಿಸಿದ್ರು ಸಾಕು, ಅದರ ಮೇಲಿಂದ ಅರ್ಥವನ್ನು ಕಲ್ಪಿಸಿಕೊಂಡು ಇವ ನಿರ್ಣಯ ಮಾಡಿದ್ರು ಅಂತ ಹೇಳಿದ್ರು ಸ್ವಾಮಿ. ಇವತ್ತು 24. ಹೌದು, 24ಕ್ಕೆ ಕೊಡುವ ಅಲ್ವಾ? ಹೌದು ಹೌದು ಹೌದು, ಸಾಕಾಗುತ್ತದೆ ಇವನಿಗೆ, ಸಾಕಾಗ ಸ್ವಾಮಿ. ಅಮೃತದ ಭಾಂಡದಲ್ಲಿ ಮುಳುಗಿದವನಿಗೂ ಸಾವು ಬರುವುದಿಲ್ಲ. ಹೌದು ಹೌದು, ಯಾಕೆ ಅದು ಅಮೃತ, ಅದು ಸಾವಿಲ್ಲದಂತೆ ಮಾಡುವಂತಹ ಒಂದು ಭಾಂಡ. ಅದರಲ್ಲಿ ಮುಳುಗಿದರೆ ಉಸಿರು ಕಟ್ಟುದು, ಉಸಿರು ಕಟ್ಟಿ ಸಾಯುವುದಿಲ್ಲ, ಅದೇ ಸ್ವಾರಸ್ಯ. ಸತ್ರ ಅದಕ್ಕೆ ಅಮೃತ ಎಂಬ ಹೆಸರು ಸುಳ್ಳಾಗುತ್ತದೆ. ಆ ಅಮೃತ ಸಾಯದಂತೆ ಮಾಡುವ ನಿಮ್ಮ ವರ ವಚನದ ಅಮೃತ ವರ್ಷದಲ್ಲಿ ನಮ್ಮನ್ನೆಲ್ಲ ನೆನೆಸಿ ನಮ್ಮನ್ನು ಉದ್ಧರಿಸಬೇಕು ಸ್ವಾಮಿ. ಒಮ್ಮೆ ಕಣ್ತೆರೆದು ನಮ್ಮ ಕಡೆಗೆ ಲಕ್ಷ್ಯವನ್ನು ತೋರಿ ಬೀರಿ, ಇದು ಪ್ರಾರ್ಥನೆ ನನ್ನ. ಯಾರಯ್ಯ ಯೋಗ ಪ್ರಣಾಮಿ
ಸತ್. ನಾನು ಯಾರು, ನೀನು ಯಾರು? ಈಗ ತಮ್ಮಾಯ್ತು, ಈಗ ತಮ್ಮಾಯ್ತು. ನಾನು ನಾನಲ್ಲ, ನೀನು ನೀನಲ್ಲ. ನಿನಗೇನಾದ್ರೂ ಅರ್ಥ ಆಯ್ತಾನೆ? ಓ, ಏನು ಅರ್ಥ ಆಗದೆ. ಇಷ್ಟು ದಿವಸ ಮಳೆಯಲ್ಲಿ ನೆನೆದು ನಟು ನೆತ್ತಿಯ ಮೇಲೆ ಹನಿ ಹನಿ ನೀರು ಬಿದ್ದಾಗ 48 ದಿವಸ ಕಳೆದ್ರೆ ಪೂರ್ತಿ ಹುಚ್ಚಿಡಿತದಂತೆ. ತಲೆಗೆ ತಣ್ಣೀರು ಹೊಯ್ಬೇಕು 48 ದಿವಸ ಅಂತ ಹೇಳ್ತಾರಲ್ವ ಅಲ್ಲಿ ಪಂಡಿತರು, ಅದನ್ನು ನೆನಪಿಸಿಕೊಂಡು. ಅವ್ರು ಯಾರು ಅಂತ ಅವರಿಗೆ ಗೊತ್ತಿಲ್ಲ. ಅವ್ರು ಯಾರು ಅಂತ ಅವರಿಗೆ ಗೊತ್ತಿಲ್ಲ. ಆರಂಭ ಮಾಡಿದ ಹಾಗೆ ಓಂ ಸತ್ತತ್ತು ಅಂತ. ಈಗ ಎಂತದಕ್ಕೆ ಓಂ ಸತ್ತತ್ತು? ಸತ್ತತ್ತು ಅಲ್ವ, ತತ್ತು ಸತ್ತು. ಅದು ಉತ್ತಮವಾದದ್ದು. ತತ್ತು ತತ್ತು ಸತ್ತು ತತ್ತು ಅಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ. ಎತ್ತರಕ್ಕೆ ಏರಿದ್ದಾರೆ. ಬಡಪ್ಪ, ನಾನು ಯಾರು ಅಂತ ಹೇಳಿ ನಿಲ್ಲಿಸ್ತಿದ್ರೆ ನಿನ್ನಷ್ಟೇ ನನಗೂ ತಲೆಬಿಸಿ ಆಗುತ್ತೆ. ಬಿನ್ನಿನಲ್ಲಿ ನೀನು ಯಾರು ಅಂತ ಕೇಳಿದ್ರಿಂದ ನಾನು ಯಾವತ್ತೋ ಓದಿದ ನನ್ನ ಕತ್ವಂ ಕೋಹಂ ಅಂತ ಕುಟ ಆಯಾತ ಅಂತ. ಅದಕ್ಕೆಲ್ಲ ಬಿಡು, ಆತಂಕ ಇರಬೇಡ. ಸ್ವಾಮಿ ಸ್ವಾಮಿ ಅಪ್ಪಣೆ ಆಗಬೇಕು. ನಿನ್ನದೊಂದು ವೇಷ, ನನ್ನದೊಂದು ವೇಷ. ಈ ಜಗತ್ತು ಜೀವನ ನಾಟಕ ರಂಗ. ಈ ಬಡಪಾಯಿಯದ್ದು ಒಂದು ದ್ವೇಷ. ಈ ಜಗತ್ತೆಂಬ ನಾಟಕ ರಂಗದಲ್ಲಿ ನಿನ್ನದ್ದು ವನಪಾಲಕನ ವೇಷ, ನನ್ನದ್ದು ಅರಸನ ವೇಷ. ನಿನ್ನದ್ದು ರಾಜವೇಷ, ನನ್ನದ್ದು ಯತಿಯ ವೇಷ. ನೀನು ಈ ಪ್ರಪಂಚಕ್ಕೆ ಬರುವಾಗ ಹೀಗೆ ಇರಲಿಲ್ಲ, ಇಷ್ಟು ಇರಲಿಲ್ಲ. ಹೌದು, ಹೇಳಲಿಕ್ಕೆ ನನ್ನ ಅಮ್ಮನಿಗೆ ಬಾಣಂತನ ಮಾಡ್ತಿದ್ದು ನೀನ. ಎಲ್ಲರಿಗೂ ಅಷ್ಟೆ, ನನಗೊಬ್ಬನಿಗೆ ಅಲ್ಲ, ನಿನಗೂ ಅಷ್ಟೆ. ಮತ್ತೆಲ್ಲವನ್ನು ನೀನೇ ಸಂಪಾದಿಸಿದ್ದು ಅಥವಾ ಇನ್ಯಾರೋ ನಿನಗೆ ಕೊಟ್ಟದ್ದು? ಹಾರ, ಕಿರೀಟ, ಕೇಯೂರ, ಅಂಗುಲಿಕೆ ಇತ್ಯಾದಿ ಇತ್ಯಾದಿ. ಆತ್ಮಕ್ಕೆ ದೇಹವೂ ಒಂದು ತೊಡುಗೆ, ಆದರೆ ಆ ದೇಹಕ್ಕೆ ಇದು ಮತ್ತೊಂದು ತೊಡುಗೆ. ವೇಷದ ಮೇಲೊಂದು ವೇಷ, ಅಮಾತ್ಯ, ರಾಜ, ಯತಿ ಇತ್ಯಾದಿ. ಎಲ್ಲರೂ ಆಭರಣವನ್ನು ಕಾಣುತ್ತಾರೆ, ಚಿನ್ನವನ್ನು ಕಾಣುವುದಿಲ್ಲ. ಎಲ್ಲರೂ ಮಂಚವನ್ನು ನೋಡುತ್ತಾರೆ, ಮರವನ್ನು ನೋಡುವುದಿಲ್ಲ. ಎಲ್ಲರೂ ಕಂಬವನ್ನು ಕಾಣುತ್ತಾರೆ, ಕಲ್ಲನ್ನು ಕಾಣುವುದಿಲ್ಲ. ಹಾಗೆ ಎಲ್ಲರೂ ಯತಿಗಳನ್ನು ನೋಡುತ್ತಾರೆ. ಅಯ್ಯೋ, ನಾವು ಮೂಲಾಧಾರದಿಂದ ಸಹಸ್ರಾರದವರೆಗೆ ಕುಂಡಲಿಯನ್ನು ಉತ್ಥಾಪಿಸಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇದ್ದವರು ನಾವು. ನಮಗೆ ಕೆಸರು ಒಂದೇ, ಮೊಸರು ಒಂದೇ, ಮಂಗವು ಒಂದೇ, ಮನುಷ್ಯರು ಒಂದೇ. ತೋರಿಸ್ತಾರೆ ಮತ್ತೆ ತಪ್ಪುಂಟ ಅವರು ತೋರಿಸಿದ್ದಲ್ಲಿ. ನನ್ನನ್ನು ಮಂಗ ಅಂತ ತೋರಿಸಲಿ. ಅಲ್ಲಿಗೆ ನಿನ್ನ ಮರ್ಯಾದೆ ಉಳಿಯಿತು. ಮರೆಯ ಮಂಗ ಹೇಳಿದ್ರು, ನಾನು ನಿನ್ನನ್ನು ಮಲೆ ಮಂಗ ಅಂತ ಹೇಳಿದೆ. ಹಾಗಲ್ಲ ದೇವರು, ನನಗೆ ಬೇಸರ. ಮತ್ತೆ ನೀವು ಮಂಗನನ್ನಾಗಿ ತೋರು ಅಂತಾಗಲಿಲ್ಲ. ನಮಗೆ ಹಾವು ಒಂದೇ, ಹೂವು ಒಂದೇ, ಅಂಗಾರವೂ ಒಂದೇ, ಬಂಗಾರವೂ ಒಂದೇ, ರಾಗಿಯೂ ಒಂದೇ, ರೋಗಿಯೂ ಒಂದೇ, ಭೋಗಿಯೂ ಒಂದೇ, ಯೋಗಿಯೂ ಒಂದೇ. ಶುನಿಚೈವ ಶ್ವಪಾಕೇಚ. ಸಮದರ್ಶನ, ನಾವು ಸಮದರ್ಶಿಗಳು. ಕಲ್ವಿದಂ ಬ್ರಹ್ಮ ಅಂತ ಶುರುವೇ ಹೇಳಿಲ್ವಾ? ಈಗೀಗ ಆಸ್ತಿಕತೆ ಬಹಳ ಕ್ಷೀಣಿಸ್ತಾ ಉಂಟು. ಸಾಧು ಸಂತರ ಬಗ್ಗೆ, ಸನ್ಯಾಸಿಗಳ ಬಗ್ಗೆ ಗೌರವ ಇಲ್ಲ. ಇಲ್ಲಪ್ಪ, ಇಂತಹ ದುಷ್ಕಾಲದಲ್ಲಿ ಎಂತಹ ಭಾವ, ಹಿರಿಯ ಭಾವ, ಏನು ಭಾವ? ನಿಮ್ಮನ್ನು ಭಾವ ಅಂತ ಹೇಳ್ತಾರೆ, ಹಿರಿಯ ಭಾವ ಅಂತ ಹೇಳ್ತಾರೆ. ಭಾವ ಮತ್ತು ಭಾವ ಇದರ ವ್ಯತ್ಯಾಸ ಗೊತ್ತಿಲ್ಲ. ಮಹಾಪ್ರಾಣ. ಹೌದು, ಒಂದಕ್ಕೆ ಭಾವ, ಒಂದಕ್ಕೆ ಬಾಲ ಉಂಟು, ಒಂದಕ್ಕೆ ಬಾಲ ಇಲ್ಲ. ಸ್ವಲ್ಪ ಸ್ವಲ್ಪ ಏನಿಲ್ಲ, ಅರ್ಥ ಹೇಳ್ತೇನೆ. ನಿಮ್ಮೊಟ್ಟಿಗಿರುವವನು ನಿನ್ನ ಶ್ರದ್ಧಾ ಭಕ್ತಿ ವಿಧೇಯ ವಿನಯತಾ ಸಂಪನ್ನತೆಗಳನ್ನು, ಸಂಸ್ಕಾರದ ಸಮೃದ್ಧಿಯನ್ನು ಕಂಡು ನಾವು ಮೆಚ್ಚಿದ್ದೇವೆ.
ಸಂತುಷ್ಟರಾಗಿದ್ದೇವೆ. ನಾಮರೂಪಾತ್ಮಕವಾದಂತಹ ಈ ಜಗತ್ತಿನಲ್ಲಿ ಕರೆಯುವುದಕ್ಕೊಂದು ಹೆಸರು, ಉಳಿಯುವುದಕ್ಕೊಂದು ದೇಶ ಬೇಕಲ್ಲ. ಯಾವ ದೇಶದವ ನಿನ್ನ ಪುಣ್ಯ ನಾಮಾಂಕಿತವೇನು? ಅವಧರಿಸಬೇಕು ಸ್ವಾಮಿ. ಸ್ವಾಮಿ, ಈ ಹೆಣವನ್ನು ವರ್ತಮಾನ ಕಾಲದಲ್ಲಿ ಬಲಭದ್ರನೆಂದು ಗುರುತಿಸಲಾಗಿದೆ. ನನಗೂ ಮಾತಾಡ್ಲಿಕ್ಕೆ ಹೋಗ್ತದೆ ಅವರ ಕೈಲಿ. ಹೆಣವ ದೇವ್ರೆ, ನಿನಗೆಂತ ಕಮಂಡಿಸಿ ಅಲ್ಲ ಹೆಣ ಅಂತ ಹೇಳುವಾಗ ನನಗೆ ಅವರು ಹೇಳಿದ್ದು ನೆನಪಾಯ್ತು. ಮಂಚವನ್ನು ನೋಡ್ತಾರೆ, ಮರ ನೋಡುವುದಿಲ್ಲ ಅಂತ ಅದಕ್ಕೆ ಅಂತ ಹೇಳಿದ್ದವರು. ಅಂದ್ರೆ ನೀನು ಏನ್ ತರ್ಕಿಸಿದ್ದಿ? ಮಂಚ ಮರ ಮರ ಬೇರೆ ಆಗಿಯ ಅಲ್ಲ, ಹೆಣ ಅಂತ ಅದಕ್ಕೆ ಮರ ಬೇಕಲ್ಲ. ಏ ಹೆಂಡ ಹಾಗೆ ಹೇಳಿದ್ದಲ್ವ, ಒಂದು ಹೆಣವನ್ನು ಹೊರುವುದಕ್ಕೆ ಜನ ಎಷ್ಟು ಬೇಕು? ಅಲ್ಲ, ಅವರ ಭಾಷಾ ಶೈಲಿಯಲ್ಲಿ ಒಂದು ಹೆಣ ಹೊರುವುದಕ್ಕೆ ಒಬ್ಬನೇ ಸಾಕು. ಹೌದು, ನಾನು ಈ ಹೆಣವನ್ನು ಹೊತ್ತಿದ್ದೇನೆ, ಇದೊಂದು ಹೆಣ, ಇದರ ಒಳಗೆ ನೀನು. ಎಲ್ಲರೂ ಅವರವರ ಹೆಣವನ್ನು ಹೊತ್ತುಕೊಂಡಿದ್ದಾರೆ, ಗೊತ್ತಾಯ್ತಾ? ಆದರೂ ಅವರ ಹೆಣವನ್ನು ಇನ್ನೊಬ್ಬರು ಹೊರುವುದು ಯಾಕೆ? ಅದು ಬರೇ ಹೆಣವಾದಾಗ, ಅವನು ಹೊರತೋದಾಗ. ಬರೇ ಹೆಣ ಹೇಳುವುದಿಲ್ಲ, ಅವನ ಹೆಣವನ್ನು ಅವನು ಹೊತ್ತುಕೊಂಡಿದ್ದ. ಈಗ ಅವ ಕೆಲಸದ ಕೊಟ್ಟ ಹೊರತೋದ. ಹಾಗಿದ್ರೆ ಹೊರಟು ಹೋದ ನಂತರ ಹೆಣವನ್ನು ಉಳಿದ ನಾಲ್ಕು ಹೆಣಗಳು ಉಳಿದ ನಾಲ್ಕು ಹೆಣಗಳ ಮೇಲಿಟ್ಟು ನಾಲ್ಕು ಜನ ಹೊತ್ತು ಎಬೇ ನಾಲ್ವರು ಎಷ್ಟು ಬೇಗ ಹುಡುಗಿ ತಯಾರಾಗಿ. ಇವನನ್ನು ನಾಳೆ ಯವನಪಾಲಕ ಹುದ್ದೆಯಿಂದ ತೆಗೆದುಹಾಕಲಾಗುವುದು, ಬೇರೊಂದು ಒಳ್ಳೆ ಉದ್ಯೋಗ ಕೊಡಿಸಲಾಗುವುದು, ಮುಂಬಡ್ತಿ ಮಾಡಿಸಲಾಗುವುದು. ಸ್ವಾಮಿ, ಬಲಭದ್ರ ನಮ್ಮಂತಹ ಹೆಸರನ್ನು ಹೊಂದಿದವನು ನಾನು. ಎತ್ತ ನೋಡಿದರೂ ದ್ವಾರ ಸಮುಚ್ಚಯದಿಂದ ರಂಜಿಸುವ ಈ ಪುರಕ್ಕೆ ತಂದೆ ತತ್ಕಾರಣಕ್ಕಾಗಿ ಕೊಡಲ್ಪಟ್ಟ ಹೆಸರು ದ್ವಾರವತಿ ಅಂತ. ಇಲ್ಲಿ ನಾನು ಅಧಿರಾಜನಾಗಿದ್ದೇನೆ. ನಮ್ಮ ದ್ವಾರಕೀಶಿಯವರು ಹೆಂಡತಿಯ ಗಂಡನಾಗಿ ಮಕ್ಕಳ ಅಪ್ಪನಾಗಿ ನಾನೊಬ್ಬ ಗೃಹಸ್ಥನೂ ಹೌದು. ಹೌದು ಸ್ವಾಮಿ, ಸಂಸಾರಿ ನಾನು. ಹೌದು, ಗೃಹಸ್ಥನಾದವನಿಗೆ ಕರ್ತವ್ಯವಲ್ಲವೇ ನಿಮ್ಮಂಥ ಅತಿಥಿಗಳನ್ನು ಸತ್ಕರಿಸಬೇಕಾದ್ದು. ನೋಟ ಮಾತ್ರಕ್ಕೆ ತಾವರುವ ಯತಿಗಳಾಗಿ ಕಾಣಿಸಿದ್ದೀರಿ. ಒಂದು ಮಾತು ಬಂತು, ಯತಿಗಳನ್ನು ನೋಡ್ತಾರೆ, ಪತಿಗಳನ್ನು ನೋಡುವುದಿಲ್ಲ. ಸ್ವಾಮಿಯೇ, ನಮ್ಮ ದೇಶದ ದೊಡ್ಡ ದುರಂತ ಕಾಷಾಯ ಬಟ್ಟೆ ಉಟ್ಟ ಕೂಡಲೇ ಯತಿಗಳು ಹೊಡೆದು ಅಡ್ಡ ಬೀಳುತ್ತೆ. ಅವರಿಗೆ ಯಾವ ಪರಂಪರೆ, ಯಾವ ಗುರುಗಳಿಂದ ದೀಕ್ಷೆ ಕೊಡಲಾಗಿದೆ, ಇದು ಯಾವುದೂ ಇಲ್ಲ. ಬಹಳ ಸುಲಭವಾಗಿರಬೇಕು ಸ್ವಾಮಿ. ಇವತ್ತು ಯತಿತ್ವವನ್ನು ಅನುಕರಿಸುವ ಸ್ವಂತ ಹೆಂಡತಿಯೇ ಗಂಡನನ್ನು ಹಿಡಿದು ಒಳಗೆ ತಳ್ಳಿದವರು ಈಗ ಯತಿಗಳಾಗಿ ಕಾಣಿಸಿಕೊಳ್ತಾರೆ ನಮ್ಮ ಸಮಾಜದಲ್ಲಿ. ಬೇಕಾದ್ರೆ ಹೆಂಡತಿಯ ಸಹಿತ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ಈಗ. ಯಾಕೆಂದರೆ ಜನರ ಊರು ಬಂದಿ ಅದು ಯತಿಗಳನ್ನು ಮಾತ್ರ ನೋಡಿದ್ರು. ಅವರಿಂದ ಪಾಲಿಸಲ್ಪಡುವಂತಹ ಮತ ಸಿದ್ಧಾಂತ ಒಂದೂ ನಮ್ಗೆ ಗೊತ್ತಿಲ್ಲ. ಭತ್ಮ ಹಚ್ಚುವವ ನರಕಕ್ಕೆ ಹೋಗಿ ಬೀಳುತ್ತಾನೆ ಅಂತ ಹೇಳುವ ಭಾವಚಿತ್ರವನ್ನು ನಮ್ಮ ತಲೆಯಿಂದ ಮೇಲೆ ಅಪ್ಪನ ಚಿತ್ರಕ್ಕಿಂತಲೂ ಮೇಲೆ ಇಟ್ಟು ಊದುಬತ್ತಿ ಹಚ್ಚಿ ಎದುರು ಮಾಡಿದ್ದೇವೆ ನಾವು. ನಮಗೊಂದು ಮತ ಸಿದ್ಧಾಂತ ಗೊತ್ತೇ ಇಲ್ಲ, ನಮಗೆ ವ್ಯಾವಹಾರಿಕ ಲಾಭ ಮಾತ್ರ ಬೇಕಾದದ್ದು. ಅಷ್ಟರ ಮಟ್ಟಿಗೆ ಬಲಭದ್ರ, ಬರೇ ನೋಟ ಮಾತ್ರಕ್ಕೆ ನೀವೇನು ನೀವೆಷ್ಟು ಅಂತ ಗೊತ್ತಾಗಿ ಗುರು ವರ್ಯ ಭಿನ್ನ ಅಂದ. ಬರೇ ಗುರುಗಳೇ ಅನ್ನದ್ದಲ್ಲ ಸ್ವಾಮಿ, ನಿಮ್ಮಂಥವರ ಆಗಮನ ಅದು ವಿಶೇಷ. ನನ್ನ ಜನ್ಮಾಂತರದ ಪುಣ್ಯದ ಫಲ ಅಂತ ಭಾವಿಸ್ತಾ ಇದ್ದೇನೆ. ಮಳೆಗಾಲ ಪ್ರಾರಂಭವಾಗಿದೆ ಅಂದ ಮೇಲೆ ಅದರ ಬೆನ್ನಿನಲ್ಲೇ ಚಾತುರ್ಮಾಸ್ಯವೂ ಪ್ರಾರಂಭವಾಗಬೇಡವೇ. ಸರಿ, ಚಾತುರ್ಮಾಸ್ಯದಲ್ಲಿ ಕೆಲವಷ್ಟು ಕಟ್ಟುಪಾಡುಗಳಿರುವುದು ಸ್ವಯಂ ವ್ರತಾಚರಣೆಯನ್ನು ಮಾಡುವ ನನ್ನಂತಹ ಗೃಹಸ್ಥನು ತಿಳಿದಿದ್ದ. ಹೊಳೆ ದಾಟಿ ತಿರುಗಲಿಕ್ಕಿಲ್ಲ, ಹೊಳೆ ದಾಟಲಿಕ್ಕಿಲ್ಲ, ಒಂದೇ ಕಡೆಯಲ್ಲಿ ಕೂತಿರಬೇಕು. ಆಚಾರ ವಿಚಾರಗಳಿಗೆಲ್ಲ ಕಡೆ ನಿರ್ಬಂಧ ಹೇರಲ್ಪಡ್ತದೆ. ಇವೆಲ್ಲವನ್ನು ಪರಿವ್ರಾಜಕ ರೂಪಿಯಾದಂತಹ ತಮ್ಮಂಥವರು ಆಚರಿಸಬೇಕಾದ್ರೆ ತಮ್ಮ ಆಶ್ರಯ ಒಂದು ಬೇಕಾಗ್ತದೆ. ನಮ್ಮ ನಗರಕ್ಕೆ ತಾವು ಆಗಮಿಸಬೇಕು. ನಮ್ಮ ಆಶ್ರಯದಲ್ಲಿ
ತಮ್ಮ ಚಾತುರ್ಮಾಸ್ಯ ನಿರಾತಂಕವಾಗಿ ಸಾಗಬೇಕೆನ್ನುವುದು ನನ್ನ ಭಿನ್ನ ಸನ್ನಿಧಾನ. ಸ್ವರೂಪನೆ ಬಾಲ, ನಾವು ಮೂರನ್ನು ಬಿಟ್ಟವರು. ಮೂರನ್ನು ಯಾವುದು ಯಾವುದು ದೇವರೇ? ನನಗೆ ಹೊಳಿಲಿಲ್ಲ. ಅದು ನೀವಾಗ ಹೇಳಿ. ಅದು ಎಂತದಂತ ನನಗೆ ಗೊತ್ತಿದ್ದು, ನಾನು ಹೇಳಿದ್ದು ನನಗೂ ಹೊಳಿಲಿ. ನೀವಾಗ ಹೇಳಿದ್ದು ತಾಪತ್ರಯ ಅಲ್ವ? ಮೂರನ್ನು ಬಿಟ್ಟವರು ಅಂತ ಹೇಳಿದ್ರಲ್ಲ, ಏನು ಅಂತ ನಾವೇ ಕೇಳಿಬಿಡು. ಕೇಳಬಾರದು. ಹೌದು 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 ಸ್ವಾಮಿ ಹೌದು. ಪುತ್ರೈಷಣ ವಿತ್ತೈಷಣ ಧಾರೈಷಣ ಗೊತ್ತಾಯ್ತಾ? ಎಂತ ಅಂತ ಗೊತ್ತಾಯ್ತಾ? ಈಶಣ ತ್ರಯಗಳನ್ನು ನಾವು ಬಿಟ್ಟವರು. ವಿತ್ತೈಷಣ ಧಾರೈಷಣ ಮತ್ತು ಪುತ್ರೈಷಣ ಕಾಂತಾರಹಿತರಾಗಿ ಕಾಂತಾರವೇ ಹಿತವೆಂದು ಬಗೆದು ಜನರಹಿತ ಪ್ರದೇಶದಲ್ಲಿ ಜನರ ಹಿತಕ್ಕಾಗಿ ಸಾಧನೆಯಲ್ಲಿ ತೊಡಗಿದ್ದವರು ನಾವು. ಒಂದು ಬಂಡವಾಳ ನನಗೆ ಸಿಕ್ಕಿತ್ತಲ್ಲ. ಯಾವುದು ದೇವರೇ? ಜನರಹಿತ ಪ್ರದೇಶ, ಜನರ ಹಿತ. ಇದು ನಮಗೆ ಬಂಡವಾಳ ಇರಲಿ. ಮುಂದೆ ಸಮಾಧಿಯಿಂದ ಎಚ್ಚರಗೊಂಡ ನಾವು ಒಂದೇ ಕಡೆಯಲ್ಲಿ ನಿಲ್ಲುವುದು ನಮಗೆ ನಿಷಿದ್ಧವಾದುದರಿಂದ ಸಂಚಲನಶೀಲನಾಗಿ ಬರುತ್ತಿರುವಾಗ ಈ ನಂದನ ವನ ಕಂಡಿತು. ಈ ನಂದನ ವನ ಕಿಂಚಿತ್ ಕಾಲ ವಿಶ್ರಾಮಕ್ಕೆ ಯೋಗ್ಯವೆಂದು ತಿಳಿದು ಈ ಮರದ ಮೂಲನಲ್ಲಿ ನಾವು ಬದ್ಧಾಸನಾರಿಗೆ ಕುಳಿತಿದ್ದೆವು. ನಿನ್ನ ಭಾವ ಪ್ರವಾಹ ಪೂರಿತವಾದಂತಹ ಭಾಷೆ ನಮ್ಮನ್ನು ಎಚ್ಚರಿಸಿತು. ನಿನ್ನ ಕೇಳಿಕೆ ಸಾಧುವಾದುದೇ. ಆದರೆ ನಮಗೆ ನಿಯಮ ನಿಬಂಧನೆಗಳಿವೆ. ನಾವು ತೀರ್ಥಪಾದರು. ಸ್ವಲ್ಪ ನಿಮ್ಮ ಹಾಗೆ ಎಂತನ ತೀರ್ಥಪಾದ ಅನ್ನುವಂಥದ್ದು ತೀರ್ಥ ಇದ್ದಡೆಗೆ ಸದಾ ಸಂಚಾರ ಕೈಗೊಳ್ಳುವವರು ಅಂತ ಅರ್ಥ ಮಾಡಿ. ನೀರು ಹರಿಯುತ್ತಲೇ ಇದ್ದರೆ ಸ್ವಚ್ಛವಾಗಿರುತ್ತದೆ. ಕೇಳ, ನೀರು ನಿಂತರೆ ನಾರುತ್ತದೆ. ಇದು ನಮಗೆ ನಿಲ್ದಾಣವಲ್ಲ, ತಂಗುದಾಣ. ನಾವು ನಿಮ್ಮಲ್ಲಿ ತಂಗಿ ಇರುವುದಕ್ಕೆ ಬಂದವರಲ್ಲ, ನಾವು ನಿಮ್ಮಲ್ಲಿಗೆ ಬರುವುದಿಲ್ಲ. ಅದೇ ಗೊತ್ತಾಯ್ತು ಅವರಿಗೆ. ಯಾವುದ ನಿಮಗೆ ತಂಗಿ ಉಂಟು? ಇಲ್ಲಪ್ಪ, ನಿನ್ನನ್ನು ನೀರಿಲ್ಲದಲ್ಲಿ ಮಂದ ಕಡಿಮೆ. ನೀರಿದ್ದಲ್ಲಿ ಕರೆದ್ರೆ ಖಂಡಿತ ತುಂಡದು ಬಿದ್ದ ದುಚ್ಚಿಗಳು. ನಿಮ್ಮಲ್ಲಿ ತಂಗಿರುವುದನ್ನು ಅಂದ್ರೆ ಉಳಿದುಕೊಳ್ಳುವುದನ್ನು ಉಳಿದುಕೊಳ್ಳುವುದನ್ನು ಅದು ಸ್ವಾಮಿಗಳ ಭಾಷೆ ಅಲ್ವಾ? ಈ ಸ್ವಾಮಿಗಳ ಭಾಷಣಕ್ಕೆ ಎಲ್ಲಿದ್ವು ನೀ? ಎಲ್ಲಿ ಅದು? ಜನಸಾಮಾನ್ಯರ ವ್ಯಾಕರಣ ಸೂತ್ರ ಅದಕ್ಕೆ ಅನ್ವಯಿಸುವುದೂ ಇಲ್ಲ. ಇಲ್ಲ, ಅವ್ರು ಆಡಿದ್ದನ್ನು ಭಾಷಣ ಅಂತ ಒಪ್ಪಿಕೊಳ್ಬೇಕಿದ್ದವರು ಮಾತ್ರ ಅಲ್ಲ, ತಲೆದೂಗಬೇಕು. ಹೌದು ಹೌದು, ಅರ್ಥ ಆಯ್ತು ನಿಮಗೆ? ಅರ್ಥ ಆಯ್ತದವ್ರೆ. ಉಳಿದ ಒಬ್ಬ ಸಾಹಿತ್ಯವೋ ವಿದ್ವಾಂಸನೋ ಭಾಷಣ ಮಾಡುವಾಗ ಎಷ್ಟು ಸಾವಿರ ತಪ್ಪುಗಳನ್ನು ಹೇಳುತ್ತದೆ ಪ್ರೇಕ್ಷಕ ವರ್ಗ, ಶ್ರೋತೃಗಳು. ಹೌದು, ಸ್ವಾಮಿಗಳು ಮಾತಾಡಿದ್ರಲ್ಲಿ ತಪ್ಪೇ ಹುಡುಕುವುದಿಲ್ಲ. ಹೌದು, ಅದು ಎಲ್ಲವೂ ಸರಿ. ಅವರದ್ದು ಹಾಗೆ ಪದ ವಿಚ್ಛೇದ, ತಂಗಿ ಇರುವುದನ್ನು ಮಾಡಿಸುವುದು ಹೇಳುವುದಿಲ್ಲ, ಮಾಡು ಇಸು ಉದನ್ನು ಅಂತಲೇ ಹೇಳುವವರು. ನಾವು ಮಾಡು ಇಸು ಉದನ್ನು ಸ್ವಾಮಿಗಳ ಭಾಷಣ. ತಪ್ಪು ಹುಡುಕದೆ ಇರುವುದಕ್ಕೆ ಕಾರಣ ಉಂಟು ಸರ್, ಕಾರಣ ಉಂಟು ದೇವರೇ. ತಪ್ಪು ಹುಡುಕದೆ ಇರುವುದಕ್ಕೆ ಕಾರಣ ಉಂಟು. ಏನು? ಅದು ಪೂರೈಸಲಿಕ್ಕಿಲ್ಲ ಅಂತ. ಅದು ಪೂರೈಸಲಿಕ್ಕಿಲ್ಲ ಅಂತ. ಯಾವುದು ಪೂರೈಸಲಿಕ್ಕಿಲ್ಲ? ಹುಡುಕಿ. ಯಾವುದು? ತಪ್ಪು ಹುಡುಕಿ. ಆದ್ರಿಂದ ಯಾರು ಅದರಲ್ಲಿ ತಪ್ಪನ್ನು ಹುಡುಕುವುದಿಲ್ಲ. ಇಲ್ಲ, ಎಲ್ಲ ವಿಪರೀತ ಅರ್ಥವನ್ನೇ ಕಲ್ಪಿಸ್ತೀಯಲ್ಲ ಸ್ವಾಮಿ.
ತಮ್ಮ ಸಮಸ್ಯೆ ನನಗೆ ಅರ್ಥವಾಯಿತು. ಆದರೆ ಒಂದೇ ಪ್ರಶ್ನೆ ಬರ್ತದೆ, ಕಾಂತ ರಹಿತರಾಗಿ ಕಾಂತ ರಹಿತವೆಂದು ಆಶ್ರಯಿಸಿದ್ದೀರಿ, ಆದರೆ ಅದರ ಎಡೆಯಲ್ಲಿ ತಮ್ಮ ಪ್ರವೃತ್ತಿಗಿರುವ ಧ್ಯೇಯವನ್ನು ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಿದ್ರಲ್ಲ. ಜನರಹಿತ ಪ್ರದೇಶವನ್ನು ಆಶ್ರಯಿಸಿದರೂ ಜನರ ಹಿತವೇ ಲಕ್ಷ್ಯ. ಹೌದು, ಜೀವನದಲ್ಲಿ ಸುಭದ್ರವಾದುದೇನು ಎಂಬುದನ್ನು ಅರಸಿ ಲೋಕಕ್ಕೆ ಬೋಧಿಸಬೇಕು ಎಂಬುದೇ ನಮ್ಮ ಲಕ್ಷ್ಯ. ಈ ಪ್ರಪಂಚ ಹಾಳಾಗುವುದಕ್ಕೆ ಕಾರಣಸ್ಥಾನದಲ್ಲಿ ಗುರುತಿಸಲ್ಪಟ್ಟಂತಿರುವ ಜೀವಿಗಳಲ್ಲಿ ಇರುವ ಲೋಭ ಎನ್ನುವ ಗುಣ. ಹೋ, ಆ ಲೋಭದ ಮತ್ತೊಂದು ರೂಪವೇ ಸ್ವಾರ್ಥ. ಎಷ್ಟರ ಮಟ್ಟಿಗೆ ಅಂದ್ರೆ ತನ್ನ ಮಗುವನ್ನಾದರೂ ತನ್ನ ಕಾಲಡಿಯಲ್ಲಿ ಹಾಕಿ ಮಟ್ಟಿ ನಿಲ್ತಾರೆ. ಪ್ರಾಣ ಉತ್ಕ್ರಮಣ ಸ್ಥಿತಿ ಏರ್ಪಟ್ಟಾಗ ಜೀವಿ ತಾನು ಬದುಕಬೇಕು ಅಂತ. ಎಂಥ ಸ್ವಾರ್ಥಿಗಳಾದ್ರೆ ತಾವು, ಎಂಥ ಲೋಭಿಗಳು ತಾವು. ಈ ಭವ ಭಾಂಡವನ್ನು ಭೇದಿಸಿ ಮೇಲಕ್ಕೆ ಹೋಗಬಲ್ಲಿರು ಲೀಲಾಜಾಲವಾಗಿ. ಅನ್ಯರ ಬಗೆಗೆ ಕರುಣೆಯನ್ನು ತೋರದೆ ಇರುವಂತಹದ್ದು ಎಂಥ ಧರ್ಮ ಅದು? ಓಹೋ ಸ್ವಾಮಿ, ಎಲ್ಲ ಧರ್ಮಗಳಲ್ಲಿ ಮೊತ್ತ ಮೊದಲು ಅಂಗೀಕರಿಸಬೇಕಾದ್ದು ಮಾನವ ಧರ್ಮ. ಪ್ರಾಣಿಗಳಿಗಿಂತ ಬೇರೆಯಾಗಿ ಮಾನವ ನಿರ್ಣಯಿಸಲ್ಪಟ್ಟದ್ದು ಅನ್ಯರ ಕಟ್ಟ ಕೋಟಲಗಳನ್ನು ಅರ್ಥೈಸಿಕೊಳ್ಳುವ ಒಂದು ಮಿಕ್ಕ ಪ್ರಾಣಿಗಳಿಗುಂಟು ಅದು. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕರುವನ್ನು ಅತ್ಯಂತ ಮಮತೆಯಿಂದ ಕಾಣುವಂತಹ ತಾಯಿ ದನವಾದರೂ ಆ ಕರು ಸತ್ರ ಮತ್ತೊಂದು ಕ್ಷಣದಲ್ಲಿ ಅದನ್ನು ಮೂಸಿ ಬಿಟ್ಟು ಈಗ ಬಂದು ಕುಲ್ಲು ಮುಕ್ಕುವುದಿಲ್ಲ. ಭಾವಸ್ಪಂದನ, ನಿಮಗೊಂದು ಭಾವತ್ವ ಇದ್ರೆ, ಭಾವಾನುಭವ ಭಾವ ಅನುಭೂತಿ ಏನಾದರೂ ಇದ್ರೆ, ನಮ್ಮ ಭಾವ ಏನು ಅಂತ ಸ್ಪಂದಿಸಬೇಡವೇ? ಅದಕ್ಕೆ ಅಲ್ಲಿ ಗುಲಾಮ ಉಂಟು, ರಾಜ ಉಂಟು, ರಾಣಿ ಉಂಟು, ಎಲ್ಲ ಉಂಟು. ಹೌದು, ಎಲ್ಲ ಆದ ಮೇಲೆ ಎಕ್ಕ ಸಿಕ್ಕ, ಲೆಕ್ಕ ಎಕ್ಕ ಸಿಕ್ಕ, ಎಕ್ಕ ಸಿಕ್ಕ ಅಲ್ವ, ಲೆಕ್ಕ ಸಿಕ್ಕ ಸಿಕ್ಕ, ಮತ್ತೆ ಲೆಕ್ಕಾಚಾರ ಇಲ್ಲ ಅಲ್ಲಿ ಹೋದ ಮೇಲೆ. ಆದ್ರಿಂದ ಸ್ವಾಮಿ ಮೆಚ್ಚಿದ್ದೇನೆ, ದೊಡ್ಡ ಮನಸ್ಸು ಬರಬೇಕು, ಮಾಡಬೇಕು. ಮೆಚ್ಚಿದ್ದೇನೆ, ಒಂದು ನಿಬಂಧನೆ ಉಂಟು. ನಿಬಂಧನೆ? ನೃಪಗೇಹದಲ್ಲಿ ನಾವು ವಾಸ ಮಾಡುವುದಿಲ್ಲ. ಬೇಕಪ್ಪ, ನಿನ್ನ ಹೃದಯ ವೈಶಾಲ್ಯಕ್ಕೆ ನಾವು ಪ್ರಸನ್ನರಾಗಿದ್ದೇವೆ. ಚಾತುರ್ಮಾಸ್ಯವನ್ನು ನಿಮ್ಮಲ್ಲಿ ಕಳೆಯುವುದಕ್ಕೆ ಅಡ್ಡಿ ಇಲ್ಲ. ಚಾತುರ್ಮಾಸ್ಯ ಬರಲೇಬೇಕು ದೇವರೇ. ಅದಿಲ್ಲ, ಹೇಳಿದ ಈಗ ಇವರಿಗೆ ತಿನ್ನವು ಒಂದೇ, ಮಣ್ಣು ಒಂದೇ, ಮಣ್ಣು ಒಂದೇ ಆಗಲೇ ಹೇಳಿದ್ದಾರೆ. ಗಂಡು ಒಂದೇ, ಹೆಣ್ಣು ಒಂದೇ, ಅದನ್ನ ಹೇಳಿದ್ರು. ಗಂಡು ಒಂದೇ, ಹೆಣ್ಣು ಒಂದೇ ಹೇಳಿದ್ದಾರೆ, ಅದು ಬೇರೆ ಬೇರೆ. ಅದು ಆಗಲಿಲ್ಲ, ಮರದಲ್ಲಿ ಮಣ್ಣಿನಿಂದ ಆನೆ ಮಾಡಿದ್ರೆ ಮಕ್ಕಳು ಆನೆಯನ್ನು ಲಕ್ಷಿಸಿ, ಇವರು ಮಣ್ಣನ್ನೇ ನೋಡು. ಹೌದಾ? ವಿಕೃತಿಗಳ ಕಡೆಗೆ ಲಕ್ಷ್ಯವನ್ನು ಕೊಡದೆ ಮೂಲ ಪ್ರಕೃತಿಯನ್ನು ಮಾತ್ರ ಅನುಲಕ್ಷಿಸು. ಹಾಗಾದ್ರೆ ನಾನು ಚಿನ್ನದ ಬಾಲಕ್ಕೆ ತರಿಸುವುದು ಯಾಕೆ? ಯಾಕೆ ಅವರಿಗೆ ಬೇಕಾಗಿ ಅಲ್ಲ, ಅವರನ್ನು ಅದರ ಮೇಲೆ ಕೂಡಿಸಿದ್ರಿಂದ ಅವರ ಸಂಸ್ಪರ್ಶ ಮಾತ್ರದಲ್ಲಿ ಈ ಚಿನ್ನದ ಪಾಲಕಿಗೆ ಪಾವಿತ್ರ ಲಭ್ಯವಾಗಿ. ಈ ಸಲದ ಚಾತುರ್ಮಾಸಕ್ಕೆ ಇವರೇ ಒಳ್ಳೆಯದು, ಯಾಕಂದ್ರೆ ಪರಿವಾರ ಇಲ್ಲಲ್ಲ. ಒಳ್ಳೇದಪ್ಪ, ಸಾಗಲಿ, ವೇದಕೋಶದೊಂದಿಗೆ ಸಾಗಲಿ, ಇದರಲ್ಲಿ ಪ್ರವೇಶ ಮಾಡಿಸೋಣವಂತೆ. ಬಂದು ಸೇರಿದ್ದೆ ಪ್ರಮದಾವನವನ್ನು. ಸ್ವಾಮಿ, ಈ ಪ್ರದೇಶಕ್ಕೆ ಪ್ರಮದಾವನ ಅಂತ ಹೇಳಿ. ಪ್ರಮಾದವನ ಅಂದ್ರೆ ಇದೆ, ಎಂತದು ಪ್ರಮಾದವನ? ಪ್ರಮದ, ಪ್ರಮಾದ ಅಲ್ಲ. ಇಲ್ಲ, ಪ್ರಮದ ಅವನ, ಹೆಂಗಸರಿಗೆ ಇಲ್ಲಿ ರಕ್ಷಣೆ ಉಂಟು ಅಂತ ಅರ್ಥ. ಹೌದು, ಪ್ರಮಾದ ಪ್ರಮತ್ತನಿಂದ ಆಗುವುದು ನಿನ್ನಂಥವರಿಂದ. ಓ ಬಿಡು ಸ್ವಾಮಿ, ಅರಮನೆಯ ಅಂತಃಪ್ರವಾಸಿಗಳೆಲ್ಲ ಇಲ್ಲಿ ವಿಹರಿಸುತ್ತಿರಬಹುದಾದಂತಹ ಪ್ರದೇಶ. ಓಹೋ, ನಿಮಗೆ ಆಗಲೇ ಹೇಳಿದಿರಿ ಎಲ್ಲ ಹೇಣಗಳು. ಇಲ್ಲಿ ಬೇರೆ ಗಂಡಸರಿಗೆ ಪ್ರವೇಶ ಕೊಡುವುದಿಲ್ಲ, ಯಾಕೆ ಅಂದ್ರೆ ಪ್ರಮದಾವನ ಅಂತಲೇ ಹೆಸರಿಟ್ಟದೇ ಕಾರಣ. ನೋಡಿ, ಲೋಕ ಒಪ್ಪಿದ ಪ್ರಮದೆ ಇವಳಲ್ವೇ ಕಾಳಿಕೆ. ಆ ಕಾಳಿ ಕಾಲ ಉಂಟು ನಮ್ಮ ದೇಶೀಯ ಆಚರಣೆ. ವಿವಾಹದ ಮುನ್ನಾ ದಿನ ಮದುವಣಗಿತ್ತಿ ಕಾಳಿಕೆಯನ್ನು ಆರಾಧಿಸಿ ಬರುವಂತಹ ಒಂದು ಪರಿಕ್ರಮ ಈ ಕಡೆ ಎಲ್ಲ ಊರಿನಲ್ಲೂ ಉಂಟು. ಆಚಾರ ವಿಚಾರಗಳೆಲ್ಲ ಸ್ಥಳದಿಂದ ಸ್ಥಳಕ್ಕೆ ಭಿನ್ನ, ಅಂದ್ರೆ ನಮ್ಮಲ್ಲಿ ಇದು ಈಗಲೂ ಉಂಟು.
ನಮ್ಮ ಊರಿನಲ್ಲಿ ಎಷ್ಟು ಮದುವೆಗಳು ಆಗಿದ್ದಾವೆ ಈ ತಿಂಗಳಲ್ಲಿ ಅಂತ ಲೆಕ್ಕ ಹಿಡಿಬೇಕಾದ್ರೆ ಮನ ಮನ ತಿರುಗಿದ್ ಬೇಡ. ಈ ಕಾಳಿ ಕಾಲ ಇದೆ ಬುಡದಲ್ಲಿ ಕೂತ್ರೆ ಸಾಕು ಹೊರಟಿಬಿಡು. ಇಲ್ಲಿಗೆ ಬಂದ ಮದುವೆಗೆ ಇತ್ತಿರಲಿಲ್ಲೇ ಅಷ್ಟು ಮದುವೆ ಅಂತ ಲೆಕ್ಕ ಸಿಗುತ್ತೆ. ಈ ಊರಿನಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ತಿಳಿಯೋದಕ್ಕೆ ಮಾಸಣಕ್ಕೆ ಹೋಗಿ ಕೂತ್ರೆ ಸರಿ. ಸತ್ತವನ ಹೆಣ ಬರಬೇಕಾದ್ದು ಮಾಸಣಕ್ಕೆ. ಹೌದು ಹಾಗೆ ಸ್ವಾಮಿ, ಈ ಕಾಳಿ ಕಾಲ ಇದೆ ಎದುರುಗಡೆ ಕಲ್ಯಾಣ ಇತ್ತು, ಸ್ನಾನಕ್ಕೆ ಯೋಗ್ಯವಾದ ತಾಣ. ಸರಿ, ನೀವೆಲ್ಲ ಕೂಪ ಮಾರಿ ಮುಟ್ಟುವವರಲ್ಲ ಅಂತ ಕೇಳಿದ್ದೇವೆ. ನೀವೇನಿದ್ರು ಪುಷ್ಕರಣಿ ಇದ್ದಲ್ಲಿ ಮಾತ್ರ ಬಿಡಾರ ಮಾಡುವವರು. ಹೌದು, ಕೆಳಗಿಳಿದು ಮುಳುಗಿ ಮೀಮವರು ಸನ್ಯಾಸಿಗಳು ಅಂತವ್ರು ನಿಮ್ಗೆ ಗೊತ್ತಿಲ್ವಾ? ಸನ್ಯಾಸ ಬಹಳ ಕಷ್ಟದ್ದು. ಆಮೇಲೆ ತಪಶ್ಚರಣೆಗೆ ಇದೊಂದು ವಟ ವೃಕ್ಷ ಮೂಲದಲ್ಲಿ ಬಲವಾದ ಒಂದು ಕಟ್ಟೆಯು ಉಂಟು, ಅದರ ಮೇಲೆ ನಿಮ್ಮನ್ನು ಕೊಳ್ಳಿರಿಸಿ ಯಥಾಮತಿಯಾಗಿ ನಿಮ್ಮನ್ನು ಚರಣ ಪ್ರಕ್ಷಾಳನಾದಿಗಳಿಂದ ಉಪಚರಿಸಿ ನಾರಾಯಣ ನಾರಾಯಣ ಮುಖಕ್ಕೆ ಮಂಗಳಾರತಿ ಎತ್ತುವಾಗ ಅವರು ನಾರಾಯಣ 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 ನಾರಾಯಣ. ನಿಮ್ಮ ತಂದೆಯವರು ಹೇಳ್ತೀರಿ ಆ ಆರತಿ ತನಗಲ್ಲ ನಾರಾಯಣನಿಗೆ ಅಂತ. ಸ್ವಾಮಿ, ಈಗ ನಿಮ್ಮ ಹತ್ರ ನನ್ನ ತಂದು ಭಿನ್ನ. ನಾಲ್ಕು ತಿಂಗಳು ಕಳೆದ ನಂತರ ಅವ್ರ ಹತ್ರ ಬಂದು ಕೇಳಿದ್ರೆ ಆಯ್ತು. ಆಗಲೇ ಹೇಳಿದ್ದೇನೆ, ನನಗೆ ದೇಹವೊಂದು ಆವರಣ, ಈ ಆವರಣಕ್ಕೆ ಮತ್ತೆ ಯಾರ್ಯಾರು ಕೊಟ್ಟದ್ದು, ನಾನು ಸಂಪಾದಿಸಿದ್ದು ಆಭರಣ. ಹೌದು, ಈ ಆಭರಣಗಳಿಂದ ಭೂಷಿತನಾದ ನನ್ನ ಹೆಣವನ್ನು ಇವತ್ತು ಬಲಭದ್ರನೆಂದು ಕರೆಯಲಾಗುತ್ತಿದೆ. ದ್ವಾರಕಾಧೀಶ ನಾನು. ಇಂಥ ಬಡಪಾಯಿಗಳು ಕೋಟ್ಯಂತರ ಜನ ಇದ್ದಾರೆ, ನಾನಂತೂ ಅಲ್ಲೇ ಇರಬೇಕು. ಇದನ್ನು ತಾವು ನಿರಾಕರಿಸುವ ಹಾಗೂ ಇಲ್ಲ, ನಿನಗಿಲ್ಲಿ ನಿಲ್ಲುವಂತಿಲ್ಲ. ಆದ್ರೆ ನಾನಲ್ಲಿ ಇರುವಾಗ ನಿಮ್ಮ ವ್ಯವಹಾರಕ್ಕೆ ಪರಿಚರ್ಯೆಗೆ ಏನಾದ್ರೂ ಚಾತುರ್ಮಾಸ್ಯಕ್ಕೆ ಏನಾದರೂ ಅಂತರಾಯ ವ್ಯತ್ಯಯ ಉಂಟಾಯ್ತು ಉಂಟಾದ್ರೆ ಅದಕ್ಕೆ ಹೊಣೆಗಾರ ನಾನಲ್ವ. ಕರ್ಕೊಂಡು ಬಂದವು ರಾಜ ರಾಷ್ಟ್ರಕೃತಂ ಪಾಪಂ ರಾಜಪಾಪಂ ಪುರೋಹಿತ. ಅದಕ್ಕೆ ಅರ್ಥ ಇಟ್ಟುಂಟು, ಬರೇ ಪ್ರಜೆಯದ್ದು ರಾಜನಿಗೆ, ರಾಜನದ್ದು ಪುರೋಹಿತನಿಗೆ ಅಷ್ಟೇ ಅಲ್ಲ. ಕರ್ಕೊಂಡು ಬಂದದ್ರಿಂದ ಇವರಿಗೆ ಏನಾದರೂ ಅಪಚಾರವಾದ್ರೆ ಅದಕ್ಕೆ ಹೊಣೆಗಾರ ನಾನಾಗ್ತೇನೆ. ಆದ್ರಿಂದ ನಿಮ್ಮ ಪರಿಚರ್ಯೆಗೆ ನಿನಗೆ ಅತಿ ಪ್ರಿಯರಾದ ಯಾರನ್ನಾದರೂ ನೇಮಿಸಿ. ಹೌದೇ ನಾನಾದೀತ ಯಾರು? ನಾನು ನೀನು ಪ್ರಿಯ. ಹೌದು ನನಗೆ, ನಾನು ನೀನು ನನ್ನ ಪ್ರಿಯ. ಯಾರನ್ನು ನೇಮಿಸ್ತೀಯೋ ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ, ಅದು ಮುಖ್ಯ. ನೀನು ನನ್ನ ಪ್ರಿಯನಲ್ಲ ಹೇಳಿದ್ರೆ ನಾಳೆಯೇ ನೀನು ಜನ ಒಟ್ಟು ಮಾಡಿ ಮುಷ್ಕರ ಹೊಡ್ತಿ, ಕಲ್ಲು ಹೊಡಿಲಿಕ್ಕೆ ಶುರು ಮಾಡ್ತೀವಿ. ಗೊತ್ತುಂಟು, ಪ್ರಿಯ ಹೌದಾದರೂ ನಿನಗಿನ್ನಾಗಲಿಕ್ಕೆ ಅಂತದ್ದು ಉಂಟ? ಅವ್ರು ಹೇಳಿದ್ರಲ್ಲ, ಮನದಿ ಶ್ರೇಯೋಭಿವೃದ್ಧಿ ಅನ್ನು. ಹೌದು, ಮತ್ತೆ ಇನ್ನೊಂದುಂಟು, ನಿನ್ನನ್ನು ಚಾಕರಿಗಿಟ್ರೆ ನನ್ನ ಚಾಕರಿಗೆ ಜನ ಯಾರು ಬರ? ಅದು ಹೌದು, ದೊಡ್ಡ ಕಷ್ಟ ಅದು. ಯಾವುದನ್ನಾದ್ರೂ ಸಹಿಸೇನು, ಬೇರೆ ಯಾವ ಚಾಕರಿಗೂ ನೀನು ಬಾರದಿದ್ರು ಒಂದು ಚಾಕರಿಗೆ ಜನ ನೀನೇ ಆಗಬೇಕಲ್ಲ. ಅದಿಲ್ಲದೆ ನನಗೆ ಬದುಕಲಿಕ್ಕೆ ಬರೋದು, ನೀನಾಗ್ಲಿಕ್ಕಿಲ್ಲ. ಬೇರೆ ಯಾರಾದೀತು? ರೇವತಮ್ಮ. ರೇವತಿಯಮ್ಮ. ರೇವತಿಯಮ್ಮ, ನೀನು ಬಂದ ಮೇಲೆ, ನಿನ್ನ ಸೇವೆ ಸ್ವೀಕರಿಸಿದ ಮೇಲೆ ಮತ್ತೆ ನನ್ನ ಸೇವೆ ಅವಳೇ ಮಾಡಬೇಕು, ಬೇರೆ ಯಾರು? ನಾನು ಮನೆಗೆ ಹೋಗಿ ಹೆಂಡತಿಯ ಸೇವೆ ಮಾಡಿದ ಹಾಗೆ. ಹೌದಾ? ಹೆಂಡಕ್ಕೂ ಹೆಂಡತಿಗೂ ಸಂಬಂಧ ಮಾಡಿಕೊಂಡಿದ್ದೀನಿ ನೀನು ಅಲ್ವಾ? ಹೆಂಡಕ್ಕೂ ನಿನಗೂ ಸಂಬಂಧ ಅಲ್ಲ, ಹೆಂಡ ಮತ್ತು ಹೆಂಡತಿ ಎರಡಕ್ಕೂ. ಹಾಗಾಗಿ ನೀನು ಹೆಂಡತಿಯ ಸೇವೆ ಮಾಡು. ಸೇವೆ ಮಾಡು. ನನಗೆ ರೇವತಿಯನ್ನು ಬಿಡಲಿ ಗೊತ್ತಿಲ್ಲ. ಯಾರಾದೀತು? ಕೃಷ್ಣಯ್ಯ. ಯಾರು? ಕೃಷ್ಣಯ್ಯ. ಮರಯ್ಯ, ಈ ತಂಪಾದ ಹೊತ್ತಿನಲ್ಲಿ ಅವನ ಹೆಸರು ಹೇಳಬೇಡ. ಅವನಿಗೆ ಇಂಥವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದ ಕಾಣಿಸುವುದಿಲ್ಲ. ಯಾಕೆ ಗೊತ್ತುಂಟ? ಇವರೆಲ್ಲ ಏನಾಗಿದ್ದಾರೆ? ದೇವತಾ ಮಾನವರಾಗಿದ್ದಾರೆ. ಅವ ಹೇಳಿ ಕೇಳಿ ದ್ವಾರಕೆಯಲ್ಲಿ ಎಲ್ಲರಿಂದಲೂ ದೇವತಾ ಮಾನವನಾಗಿದ್ದಾನೆ. ದೈವ ಸನ್ನಿಪನಾಗಿದ್ದಾನೆ. ನಾವು ಮತ್ತೊಬ್ಬರ ಚಾಕರಿ ಮಾಡಿದಾನೆ. ಅವರು ಬಂದ್ರೆ ಇವರು ಹೇಳಿದಾಗ ಹೇಳಿದ್ದಾರೆ. ಕೃಷ್ಣಯ್ಯ ಬಂದ್ರೆ ಏನಂತ? ಇದು ವೇಷ ಅಂತ ಅಲ್ವಾ? ಅಷ್ಟೆ ಬಿಡು, ಕೃಷ್ಣ ಆಗ್ಲಿಕ್ಕಿಲ್ಲ, ಅವನನ್ನು ಕಟ್ಟಿಕೊಂಡ್ರೆ ಸುಖ ಇಲ್ಲ. ನನ್ನ ಅಪ್ಪಯ್ಯ ಮತ್ತು ನಮ್ಮ ಅಪ್ಪಯ್ಯನ ಅವಸ್ಥೆ ಹೇಳಿಬ್ರು. ಇವತ್ತ ನಾಳೆ ಅನ್ನೋ ಸ್ಥಿತಿಯಲ್ಲಿ ಇರುವಾಗ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಕೂತ ಅವಳೆ ನನ್ನ ತಂಗಿ ಸುಮಂದ್ರ.
ಸುಭದ್ರಮ್ಮ 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 ತನಗಿ ಮಂಗಲ ಅಣ್ಣದೇವ ಬಂದೇನಮ್ಮ. ಸಖಿಯರೊಡನೆ ನಿದ್ರಿಸುತ್ತಿದ್ದೆ. ಈ ಹೊತ್ತಿಗೆ ತಂಗಿ ಸುಭದ್ರೆ ಎಂದು ಕರೆಯುವ ಹೊತ್ತಿಗೆ ಕ್ಷಣಕಾಲ ನನಗೆ ಆಶ್ಚರ್ಯ ಉಂಟಾಗಿತ್ತು. ಆದರೆ ನನ್ನ ಅಣ್ಣನಿಗೆ ಮನಸ್ಸಿಗೆ ತೋಷಗೊಂಡಾಗಲೆಲ್ಲ ನನ್ನ ಹೆಸರನ್ನು ಕರೆಯುವುದು ಅವನಿಗೆ ಆಗಾಗ ಅಭ್ಯಾಸವಾಗಿದೆ. ಆದದ್ದರಿಂದಲೇ ಈ ಹೊತ್ತು ಏನೋ ತೋಷಗೊಂಡಿದೆ ಮನಸ್ಸು ಎನ್ನುವ ಕಾರಣಕ್ಕಾಗಿ, ನನ್ನನ್ನು ಕರೆದಿರಬಹುದು ಎನ್ನುವ ಕಾರಣಕ್ಕಾಗಿ ಓಡೋಡಿ ಬಂದು ನಮಸ್ಕರಿಸಿದ್ದೇನೆ. ಏನನ್ನ ಕರೆದದ್ದು ತಂಗಿ? ಮಂಗಳ ಸುಗಾತ್ರ ನೀನು. ಬದುಕಿನಲ್ಲಿ ಪ್ರೇಯಸ್ಸು ಮಾತ್ರ ಅಲ್ಲ, ಶ್ರೇಯಸ್ಸನ್ನೂ ಹೊಂದಬೇಕಾದ ಅನಿವಾರ್ಯತೆ ನಿನಗಿದ್ದಷ್ಟು ನಮ್ಮಲ್ಲಿ ಯಾರಿಗೂ ಇಲ್ಲ. ಅಣ್ಣ ಬಲಭದ್ರ, ಮತ್ತೊಬ್ಬ ವಾಸುಭದ್ರ, ಇವರು ಉಭಯರಿಗೆ ಒಬ್ಬಳೇ ತಂಗಿ ನೀನು ಸುಭದ್ರಾದೇವಿ. ನಿನ್ನ ಬದುಕು ಭವ್ಯವಾಗಬೇಕು, ದಿವ್ಯವಾಗಬೇಕೆಂದು ಹಾರ್ದಿಕವಾಗಿ ಹಾರೈಸುತ್ತಿರುವವರು ನಾವು. ಏನು ಮಾಡುವ, ಕೈ ಎತ್ತಿ ಕೊಡುವ ಅಧಿಕಾರ ಉಳ್ಳವನು ಹೆತ್ತ ಅಪ್ಪ ಕನ್ಯಾದಾನ ಎಂಬ ಹೆಸರಿಂದ. ಆದ್ರೆ ಅವನಲ್ಲದೆ ಆ ಅಧಿಕಾರವನ್ನು ಹೊಂದಿದವನು ಅಣ್ಣನೂ ಹೌದು. ಅಪ್ಪಯ್ಯ ಈಗ ನಿವೃತ್ತರು ಹೇಳಿದ್ ನಿನಗೂ ಗೊತ್ತುಂಟದು. ದ್ವಾರಕೆಯ ಪೂರ್ಣ ಪರಿಪತ್ತಿಯನ್ನು ನನ್ನ ಹೆಗಲಿಗೆ ಹೇರಲಾಗಿದೆ. ನಿನ್ನ ಭವಿತವ್ಯದ ಕಡೆಗೆ ಅಮಿತವಾದ ಲಕ್ಷ್ಯವನ್ನು ಕೊಟ್ಟಿರುವ ನನ್ನಂಥವನು, ಅದು ಭವ್ಯವಾಗಬೇಕು ಎಂಬುದೇ ಪರಮ ಚರಮ ಲಕ್ಷ್ಯವಾಗಿ ಇವತ್ತು ಈ ಕಡೆಗೆ ಕರೆದಿದ್ದೇನೆ. ಓ ಇಳಿದಾರ ನೋಡು, ಆ ಪೀಠದ ಮೇಲೆ ಕುಳಿತವರು ನಿಸ್ಪೃಹರಾದಂತಹ ಯತಿವರೇಣ್ಯರು, ಪವಾಡ ಪುರುಷರು ಇವರು. ಅವರ ಬಾಯಿಂದ ಉದುರು ಬೀಳುವುದು ಮಾತಲ್ಲ, ಮುತ್ತು. ಸಂಕಲ್ಪ ಮಾತ್ರದಿಂದ ಪ್ರಪಂಚವನ್ನೇ ಸುಟ್ಟು ಭಸ್ಮ ಮಾಡಬಲ್ಲಂತ, ಸಂಕಲ್ಪ ಮಾತ್ರದಿಂದ ಪ್ರಪಂಚದ ಬಣ್ಣವನ್ನೇ ಬದಲಾಯಿಸಿ ಬಿಡಬಲ್ಲಂತ ಸಮರ್ಥ ಯೋಗಿಗಳು. ಹಾಗಾದ್ರೆ ಹಲವರಲ್ಲಿ ಒಡೆದು ತೋರುವುದು ಇವರಲ್ಲಿ ಒಟ್ಟಾಗಿ ತೋರುತ್ತದೆ ಅಂತ ಹೇಳುವುದು ನೀನು? ಅಲ್ಲ, ಒಂದಕ್ಕೆ ಒಂದು ಸೇರುವುದು ಯೋಗ. ಈ ಯೋಗಿಗಳ ಸಾಮರ್ಥ್ಯ ಎಷ್ಟು ಗೊತ್ತುಂಟ? ಋತುಭೇದವನ್ನು ಮರೆತು ಸಸ್ಯ ರಾಜಿ ಫಲಪುಷ್ಪ ಸಮೃದ್ಧಿಯನ್ನು ಕಾಣುವ ಹಾಗೆ ಮಾಡಬಲ್ಲಂತ ಯೋಗ ನೈಪುಣ್ಯ ಇವರದ್ದು. ಜಾತಿ ವೈರವನ್ನು ಮರೆತು, ಜಾತಿ ಅಂದ್ರೆ ಹುಟ್ಟಿನಿಂದ ಸಿದ್ಧವಾಗುವ ಜಾತಿ ವೈರವನ್ನು ಮರೆತು ಪ್ರಾಣಿಗಳು ಪರಸ್ಪರ ಸ್ನೇಹದಲ್ಲಿ ಮೈತ್ರಿಯಲ್ಲಿ ದಿನಗಳೆಯುವಂತೆ ಮಾಡಬಲ್ಲಂತ ತಪೋನಿಷ್ಠರು. ಇವರ ಅಸ್ತಿತ್ವ ಮಾತ್ರದಿಂದಲೇ ಇಂದು ಈ ಪ್ರಮದಾವನ ಪಾವನ ತಪೋವನವಾಗಿ ಪರಿವರ್ತಿತವಾಗಿದೆ. ಇಂಥವರ ಸೇವೆಯನ್ನು ನೀನು ಮಾಡಬೇಕು. ಚಾತುರ್ಮಾಸ್ಯ ಅವಧಿಯಷ್ಟು ಕಾಲ ಇಲ್ಲಿರ್ತಾರವರು, ಅವರನ್ನು ನಾನೇ ಕರೆದನ್ನವನು. ಈ ಚಾತುರ್ಮಾಸ್ಯದಲ್ಲಿ ಯಾವುದೇ ಕೊರತೆ ಆಗದ ಹಾಗೆ ನೀನವರ ಪರಿಚರ್ಯೆಯನ್ನು ನಡೆಸಬೇಕು. ಆ ಮೂಲಕ ಅವರು ಪ್ರಸನ್ನರಾದರೆ ಪ್ರಸನ್ನತೆಯ ಪ್ರತೀಕವಾಗಿ ಕೊಡಲ್ಪಡುವದ್ದು ಪ್ರಸಾದ. ಅವರ ಪ್ರಸಾದ ಪರಿಗ್ರಹಣ ಮಾತ್ರದಿಂದ ನಿನ್ನ ಬದುಕು ಹಸನಾಗುತ್ತದೆ. ಬೇಗ 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 ಹರಿದು ಬಂದಾಗ ಅದರ ಉದಾರ ಆಲಂಗಿನಕ್ಕೀಡಾದಂತಹ ಹಳ್ಳ ಕೊಳ್ಳ ಕೆರೆ ಕಾಲುವೆಗಳೆಲ್ಲ ಒಡನೆ ಮಹಾಪೂರವೇ ಆಗುವಂತೆ ಇವರ ದಿವ್ಯ ಪ್ರವಾಹದಲ್ಲಿ ಮಿಂದ್ರೆ ನಾವು ಕೂಡ ಅಂತಹ ಸಾರೂಪ್ಯವನ್ನು ಪಡೆಯಲಿಕ್ಕೆ ಆಗುತ್ತದೆ.
ಒಪ್ಪಿಕೊಳ್ಳುತ್ತೇನೆ ಅಣ್ಣ. ಆದರೆ ಅವರು ಯಾರು? ಹೋಗು, ನಮ್ಮಪ್ಪನ ಸೇವೆ ಮಾಡು ಅಥವಾ ಹಿರಿಯರ ಸೇವೆ ಮಾಡು. ಒಂದು ವೇಳೆ ಹೀಗೆ ಹೇಳುತ್ತಿದ್ರೆ ನಾನು ಕೇಳುತ್ತಿದ್ದೆ. ಒಂದಂತೂ ನೆನಪಿಟ್ಟುಕೊಳ್ಬೇಕಣ್ಣ, ನೀನು ತಂಗಿಯ ಕೈಯಿಂದ ಯಾವುದೇ ಸೇವೆ ಮಾಡಿಕೊಳ್ಬಾರದು. ಅವಳ ಸೇವೆಗಾಗಿ ಬಹಳಷ್ಟು ಜನ ಇರಬೇಕು ಎನ್ನುವುದಾಗಿ ಆಲೋಚಿಸಿದವರು ನೀವು ಈ ಹೊತ್ತಿಗೆ. ಆದರೆ ಇವತ್ತು ಕರೆದು ಹೇಳ್ತಾ ಇದ್ದೀರಿ, ಇಂಥವರೊಬ್ಬರು ಬಂದಿದ್ದಾರೆ ಪರಮಪುರುಷರಿಯವರು. ಈ ನೆಲದಲ್ಲಿ ಕೂಡ ಚೇತನ ಅಂತರ್ಯಾಮಿ ಆಗಿದೆ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿ ಇವತ್ತು ಇಲ್ಲಿಗೆ ನಿಂತಿದ್ದಾರೆ. ಅವರ ತಪಸ್ಸಿನ ಮಾತ್ರದಿಂದ ನಿನ್ನ ಬದುಕು ಹಸರಾಗುತ್ತದೆ. ಆದರೆ ಬದುಕಿನ ಬಗ್ಗೆ ನಾನು ಆಲೋಚನೆ ಮಾಡಬೇಡಬೇಡ. ಹೌದು, ಯಾರವರು? ಪರಪುರುಷರು. ಅವರ ಸೇವೆ ನಾನು ಮಾಡಿದೆ ಅಂತ ಆದರೆ ಹೇಗಾಗುತ್ತದೆ? ಆಲೋಚನೆ ಮಾಡೋಣ. ನೀನು ಹೇಳುತ್ತಿ ಎಲ್ಲವನ್ನೂ ಬಿಟ್ಟವರು ಅಥವಾ ನಿನಗೆ ಇಷ್ಟವಾಗುವ ಭಾಷೆಯಲ್ಲಿ ಮೂರೂ ಬಿಟ್ಟವರು ಅವರು. ಅಂದವಾದ ಪತ್ರಹರಿತ್ತುಗಳ ಮೇಲೆ ಅದ್ಭುತವಾಗಿ ಮಿನುಗುವಂತಹ ಹಿಮಬಿಂದುವನ್ನು ಕಂಡವ ಒಬ್ಬ ಅದಲ್ಲಿ ಇರಬಾರದು ಎನ್ನುವ ಕಾರಣಕ್ಕಾಗಿ ಕೈಯಿಂದ ಅದನ್ನು ಜಾಡಿಸಿ ಹೊಡಿತಾನಂತೆ, ಹೊರಿದು ಹೋಗಲಿ ಅದು ಅಂತ. ಅಥವಾ ಸುಂದರವಾದ ಸುಪ್ರಭಾತದಲ್ಲೋ ಮುಸ್ಸಂಜೆಯ ಹೊತ್ತಿನಲ್ಲೋ ಬಾಲಲ್ಲಿ ಮೂಡುವಂತಹ ಕಾಮನ ಬಿಲ್ಲನ್ನು ಕಂಡು ಅದರ ಬಣ್ಣಗಳಲ್ಲೇ ದೋಷವನ್ನು ಹುಡುಕುವಂತಹ ಈ ಸಮಾಜದಲ್ಲಿ, ಈ ಬಾಯಿ ಬಡುಕರಿರುವಂತಹ ಸಮಾಜದಲ್ಲಿ ಇವರು ನಿಸ್ಪೃಹರೇ ಹೌದಾಗಿದ್ದರು. ನಾನು ಅವರ ಸೇವೆ ಮಾಡಿದೆ ಅಂತಾದರೆ ಸಮಾಜ ಏನು ಹೇಳಲಿಕ್ಕಿಲ್ಲ? ಅದನ್ನು ಆಲೋಚನೆ ಮಾಡು ಅಣ್ಣ. ನೀನು ಆಲೋಚನೆ ಮಾಡು ಈ ಹಿಂದೆ ಆದಂತಹ ಕಥೆಯನ್ನು. ಅಗ್ನಿಯಿಂದಲೇ ಆಕೆ ಸತ್ವಳರು ಎನ್ನುವುದಾಗಿ ಪ್ರಪಂಚ ಒಪ್ಪಿದರು ಕೂಡ ಸಮಾಜದ ಮಾತಿಗೆ ರಾಮಚಂದ್ರಮಯ್ಯನು ಮಾಡಿದ. ಏನ ಹೆಸರು ಬಂತು ಆತನಿಗೆ? ಇನ್ನು ನೀನು ಬಲರಾಮ, ನಮ್ಮಣ್ಣ, ನಿನಗೆ ಹೆಸರು ಅಂತಹ ಹೆಸರು ಬರುವುದು ನನಗಿಷ್ಟ ಇಲ್ಲ. ಆದದ್ದರಿಂದಲೇ ಅವರು ಪರಪುರುಷರು ಎನ್ನುವ ಒಂದು ಕಾರಣಕ್ಕೆ, ಸಮಾಜದ ಭಯ ಎನ್ನುವ ಇನ್ನೊಂದು ಕಾರಣಕ್ಕೆ ಅಣ್ಣ ಈ ಬಾರಿ ಒಂದು ಕ್ಷಮಿಸಿ ಬಿಡು. ಪರಿಶುದ್ಧವಾದಂತಹ ಧಾತು ಸುವರ್ಣ. ಸರಿ, ತನ್ನ ಜೀವನಕ್ಕೆ ಪರಿಶುದ್ಧತೆಯನ್ನು ಕಾದಿಟ್ಟುಕೊಳ್ಳುವಂತಹ ಪರಮ ಲಕ್ಷ್ಯವನ್ನು ಹೊಂದಿದವಳು ನೀನು ಅಂತ ನನ್ನ ಮಾತಿನಿಂದ ಗೊತ್ತಾಯ್ತು. ಏನೇ ಅಗ್ನಿ ಪರೀಕ್ಷೆಗೆ ಒಳಪಟ್ಟಂತಹ ಸೀತೆಯಂಥಗಳಲ್ಲೂ ಆರೋಪದ ಸುರಿಮಳೆ ಹೊರಿಸಲಾಗಿತ್ತು ಅಲ್ಲವೇ? ಯಾವುದರ ಬಗೆಗೆ? ರಾಮಾಯಣ ಸರಿಯಾಗಿ ಓದ್ಲಿ ಗೊತ್ತಿಲ್ಲ ನಿನಗೆ. ಹೌದು, ಬಹುಕಾಲ ಪತಿಯಿಂದ ದೂರವಿದ್ದವಳು, ಅಂಥವಳ ಬಗೆಗೆ ಔದಾರ್ಯವನ್ನು ತಳೆಯುವಂತ ರಾಮ ತಾನಲ್ಲ ಅಗತ್ಯಗಳಿಂದ. ಅದು ಯಾಕೆ? ಅದಕ್ಕೆ ಪೂರಕವಾದದ್ದು ಪುಸ್ತಕ ಮನಿತ ವಿತ್ತಮ್ ಇತ್ಯಾದಿ ಸಾಹಿತ್ಯವನ್ನು ಮಂದಿಯಲ್ಲಿ ತುಂಬಿ ಹೊಟ್ಟು. ಸೀತಾ ಪಾವಿತ್ರಗಳು ಅಂತ ಹೇಳುವ ಎದೆಗಾರಿಕೆ ಅವನಿಗೆ ಬಂದಿತ್ತ, ಅವನದ್ದು ಆರೋಪ ಅಷ್ಟೆ. ತಿಂಗಳ ಪತ್ತು ತವರು ಮನೆಯಲ್ಲಿದ್ದು ಬಂದವಳನ್ನು ಸ್ವೀಕರಿಸಲಿಕ್ಕೆ ನಾನು ರಾಮ ಅಲ್ಲ, ಮುಗಿತು. ರಾಮನಿಗೆ ಸ್ವೀಕಾರಾರ್ಹವಾದಿತ್ತು, ನನಗೆ ಆಗ್ಲಿಕ್ಕಿಲ್ಲ. ಯಾಕೆ? ಜನಸಾಮಾನ್ಯರ ಮಟ್ಟ ಬಿಡ. ಯೋಗಿಗಳು ಎಂಥವ್ರು ಅಂತ ನಿನಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ನೀನು ಆಡಿದ್ದು. ಪರಪುರುಷ ಈ ಪುರುಷ ಸ್ತ್ರೀ ವ್ಯತ್ಯಾಸ ಯಾರಿಗೆ? ಈತಿಗಳು ನಮ್ಮಂಥವರಿಗೆ. ಆತಿಗಿದೆ ಇಂದ್ರಿಯ ಅರ್ಥ, ಒಳಗಿದ್ದಾನೆ ಅನುಭವಿಸುವ ಆತ್ಮ, ಮಧ್ಯದಲ್ಲೊಂದು ಹೆದ್ದಾರಿ ಇಂದ್ರಿಯಗಳು, ಒಳಗಿರುವಂತಹ ಮನಸ್ಸನ್ನೇ ಸುಟ್ಟುಕೊಂಡವರಿಗೆ ಹೊರಗಿನ ವಿಷಯ ಸಮುಚ್ಚಯ ಏನು ಫಲವನ್ನು ಕೊಟ್ಟಿತ್ತು, ಏನು ಪರಿಣಾಮವನ್ನು ಮಾಡಿತ್ತು?
ಇಂದ್ರಿಯಗಳಲ್ಲಿ ಚಾಪಲ್ಯವೇ ಇಲ್ಲ ಅಂತಾಗುವಾಗ ಅವರನ್ನು ಸಮಾಧಿಷ್ಠರಾದವರನ್ನು ಹೊರ ತರಬೇಕಾದರೂ ನಾನು ಪಟ್ಟ ಶ್ರಮವೆಷ್ಟು ಅಂತ ನಿನಗೆ ಗೊತ್ತಿಲ್ಲ. ಅಣ್ಣ, ನೀವು ಹೇಳಿದ ಹಾಗೆ ಪರಿವರ್ತನೆಯನ್ನು ಮಾಡಬಲ್ಲ ಸಾಮರ್ಥ್ಯ ಉಳ್ಳವರು ಅವರು ಹೌದು ಅಂತಾದರೆ ಅವರ ಹೃದಯ ಆದ್ರಗೊಳ್ಳುತ್ತದೆ ಎನ್ನುವುದು ಸ್ಪಷ್ಟ ತಾನೆ. ಮಾಡುವುದಲ್ಲ, ಹೇಳುವ ಕಥನ ಶೈಲಿ ವಾಕ್ ಶೈಲಿ ಆಗಿ ಅವ್ರಿಗೆ ಎಂಥವ್ರು ಗೊತ್ತುಂಟು ಹಾಗೆ ಮಾಡಬಲ್ಲರು ಅವ್ರಿಗೆ ಅದೇ ಕಸುಮ. ಆಗುವುದು ಅದನ್ನು ಹೇಳುವಾಗ ಮಾತ್ರ ಅವರು ಅಂಥದ್ದು ಮಾಡಬಲ್ಲರು. ಇಷ್ಟೂ ಜನರ ತಪೋವನದಲ್ಲಿ ಹುಲಿಯೂ ದನವು ಒಟ್ಟಾಗಿ ಮಲ್ಕೊಂಡದ್ದು ಆ ಋಷಿಗಳು ಬಂದು ಕೂಡಿದ್ದು ಕಟ್ಟಿಯಾಗ್ತಿದ್ದು ಅಲ್ಲ ಆಗುವುದು. ಇವರ ವರ್ಚಸ್ ಬ್ರಹ್ಮ ವರ್ಚಸ್ಸು ನಟ್ಟು ದೊಡ್ಡ ಇಂದ್ರಿಯಗಳ ಮೂಲಕ ಲೌಕಿಕ ಉಪಭೋಗಗಳನ್ನು ಜೀವನ ಹೊಂದಬೇಕು. ಆದ್ರಿಂದಲ್ವ ಕಣ್ಣಿನ ಮೂಲಕ ಹೊಂದುವುದಕ್ಕೆ ರೂಪವನ್ನು ನಾಲಿಗೆಯಿಂದ ರಸವನ್ನು ರೂಪ ರಸ ಶಬ್ದ ಗಂಧ ಸ್ಪರ್ಶಾದಿಗಳನ್ನು ತುಂಬಿಟ್ಟದ್ದು ಭೋಗ ಲೌಕಿಕ ಭೋಗ. ಅದಕ್ಕೆ ಬೆನ್ನು ಹಾಕುವುದು ಓ ಅಲ್ಲಪ್ಪ ಕೋಟಿಗೊಬ್ಬ, ಓ ಇಲ್ಲಪ್ಪ ಮುಗಿಯಿಟ್ಟು ನಮ್ಮಂಥವರಲ್ಲ. ನಾವು ಭೋಗವನ್ನು ಹೊಂದಬೇಕು, ಹತ್ತು ಜನರಿಗೆ ಊಣ ಬಡಿಸಬೇಕು. ಗ್ರಾಮ ಸಿಂಹ ಒಂದು ಶಬ್ದ ಉಂಟು, ಆ ಶಬ್ದದ ಅರ್ಥ ನಿನಗೆ ಗೊತ್ತುಂಟಲ್ಲ ಸರಿ. ಅದರ ಹಿಂದೆ ಒಂದು ಅಕ್ಷರ ಸೇರ್ಪಡೆ ಮಾತ್ರದಿಂದ ಆ ಅರ್ಥ ಎಷ್ಟು ವ್ಯತ್ಯಾಸ ಆಗುತ್ತದೆ ನೋಡು. ಗ್ರಾಮ ಸಿಂಹ ಅಂದ್ರೆ ನಾಯಿ, ಅದರ ಹಿಂದೆ ಒಂದು ಸಂ ಸೇರಿಸಿ ಬಿಡು, ಸಂಗ್ರಾಮ ಸಿಂಹ. ಭೋಗ ಹೇಳಿದಷ್ಟು ಸಣದೆ, ಅದರ ಹಿಂದೆ ಒಂದಕ್ಷರ ಸಂ ಸೇರಿಸಿ ಬಿಡು. ಈ ಲೋಕದಲ್ಲಿ ಹೊಂದಬೇಕಾದ ದೊಡ್ಡ ಸೌಖ್ಯ ಭೋಗ ಅಂದರೆ ಅದು. ಅಂತ ಭಾಗ್ಯವನ್ನು ನಿರಾಕರಿಸಿಕೊಂಡು ಮಾತನಾಡ್ತೀಯಲ್ಲ, ನಿನಗೆ ಆ ತಾಳ ವಿಷಯ ಬೇಡ. ಒಂದು ಮಾತು ಹೇಳ್ತೇನೆ ಅಣ್ಣ, ಕೊನೆಯದಾಗಿ ಒಂದು ಸಂಶಯ ಉಂಟು ನನ್ನ ಮನಸ್ಸಿನಲ್ಲಿ. ಅವರದ್ದಾದಂತಹ ಯೋಗ್ಯತೆ ಏನುಂಟು ಒಪ್ಪಿಕೊಳ್ಳುತ್ತೇನೆ ನಾನು ಸರಿ, ಲೋಕೋಪವಾದ ಏನುಂಟು ಅವರು ಸಾಮಾನ್ಯರು ಅವರಿಗೆ ಗೊತ್ತಾಗಲಿಲ್ಲ ಬಿಡು ಎನ್ನುವಂತ ನಿನ್ನ ಮಾತನ್ನು ಒಪ್ಪಿಕೊಳ್ಳುತ್ತೇನೆ. ಬಾಲೆ ಕನ್ಯೆ ಗೌರಿ ಮುಗ್ಧೆ ಪ್ರಗಲ್ಭೆ ವಿಗಲ್ಭೆ, ಸ್ತ್ರೀಯರನ್ನು ಹೀಗೆ ಗುರುತಿಸುವುದಲ್ಲ ಸಮಾಜ. ಹೌದು, ಪ್ರಗಲ್ಭೆ ಹಾಗೂ ವಿಗಲ್ಭೆ ಈ ಸ್ಥಿತಿಯಲ್ಲಿ ನೀನು ಹೇಳಿದ ಮಾತು ಹೌದು. ನಾನಿನ್ನು ಮುಗ್ಧೆ ಅಣ್ಣ, ನಾನು ಈ ಸ್ಥಿತಿಯಲ್ಲಿ ಅಲ್ಲಿಗೆ ಹೋದೆ ಅಂತ ಆದರೆ ಜನ ಏನು ಹೇಳಿ ಯಾರಲ್ಲ ಇರುವಂತ ಭಯ. ನೀನೇ ಹೇಳಿದ ಅನುಕ್ರಮಣಿಕೆಯಲ್ಲಿ ನೀನು ಈಗ ಇರುವ ಸ್ಥಿತಿ ಏನುಂಟು ಅದರಿಂದ ಮುಂದಿನ ಸ್ಥಿತಿಗೆ ಉತ್ತೀರ್ಣತೆಯನ್ನು ಹೊಂದಬೇಕಾದ್ರೆ ಪೂರಕವಾದಂತಹ ವಿಧಾನವನ್ನು ನಾನು ನಿರ್ಣಯಿಸಿ ನಿನಗೆ ಸೂಚಿಸ್ತಾ ಇದ್ದೇನೆ. ನೀನು ಆಗಬೇಕೋ ಬೇಡುವ, ಆದ್ರಿಂದ ನೀನು ಹಿಂದೆ ಮುಂದೆ ಸುಳ್ಳಾಗುತ್ತದೆ. ಹೌದು, ಅದರಿಂದ ಈ ವಿಷಯದಲ್ಲಿ ಯಾವ ತಲೆಬಿಸಿಯೂ ನಿನಗೆ ಬೇಡ. ಅಂಥದ್ದೇನಾದರೂ ಆಗುತ್ತದೆ ಗೊತ್ತಾದ್ರೆ ನನ್ನ ಸ್ವಯಂ ಕರ್ತವ್ಯದಿಂದ ಅದನ್ನು ನಿಗ್ರಹಿಸಿ ಅಂಥದ್ದೇನಾದರೂ ಆಗುವುದಕ್ಕೆ ಕಾರಣವಾದದ್ದೇನುಂಟು ಅವುಗಳನ್ನು ಯಥಾಯೋಗ್ಯವಾಗಿ ದಂಡಿಸಿ ನಿನ್ನ ಭವಿತವ್ಯವನ್ನು ಭವ್ಯಗೊಳಿಸುವಲ್ಲಿ ನಾನಿದ್ದೇನೆ. ನಿನ್ನ ವರ್ತನೆಯನ್ನು ಪ್ರಶ್ನಿಸುವುದಕ್ಕೆ ಅಥವಾ ಕುರಿತು ಆಡುವುದಕ್ಕೆ ಯಾರಾದರೂ ತುಟಿಯನ್ನು ಎರಡು ಮಾಡಿದ್ದು ಗೊತ್ತಾದರೆ ಸಾಕು, ಅಂಥವರನ್ನು ದಂಡಿಯರನ್ನಾಗಿಸ್ತೇನೆ. ಹೇಳಬೇಡ, ನಿನಗೆ ಆ ತಲುಪಿಸಬೇಡ, ಸುಮ್ಮನೆ ಬಾ. ಜೀವನ ಬಂಗಾರ ಆಗಬೇಕು ಅಂತ ಬಯಸಿದವಳು ನಾನು, ಅಲ್ಲಿಗೆ ಹೋದು ಹೋಗುವುದರಿಂದ ನನ್ನ ಬದುಕು ಬಂಗಾರ ಆಗುತ್ತದೆ ಅಂತಾದ್ರೆ ಸಂದೇಹವೇ ಬೇಡ. ನೋಡಿ, ಇವಳನ್ನು ಕೈ ಹಿಡಿದು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಇವಳನ್ನು ಪರಿಚರ್ಯೆಗೆ ನೇಮಕ ಮಾಡಿದ್ದೇನೆ. ಆದಿತ ಇವಳನ್ನು ಸುಧಾರಿಸ್ಬೇಕು. ಅಡ್ಡ ಬೀಳೆ ಅಡ್ಡ ಬೀಳು ಮುಟ್ಲ ಹಾಕಿ ಪಂಚಾಂಗ ನಮಸ್ಕಾರ. ಮೂರು ಲೋಕದ ಗಂಡನಾಗುವವನು ಯಾವನಿದ್ದಾನೋ ಅವನೇ ನಿನ್ನ ಗಂಡನಾಗುವ, ನಾನೇ ಹರಸುವೆ. ಶುಭವಾದ ಹಂಗೆ ಗುರುಗಳೇ, ಸುಭದ್ರ ಕಲ್ಯಾಣ ಆಗುತ್ತದೆ ಹೇಳುವ ಪೂರ್ಣ ಭರವಸೆ ನನಗು. ಯಾಕಂದ್ರೆ ನೀವು ಲೋಕ ಕಲ್ಯಾಣ ಕಾರಕರು, ಕಲ್ಯಾಣ ಎಂಬ ಶಬ್ದಕ್ಕೆ ಮದುವೆ ಎಂಬ ಅರ್ಥವನ್ನು ಕಲ್ಪಿಸಿದ್ದಾರೆ ಅಥವಾ ಅಲ್ಲವೇ ಅಲ್ಲ. ಕಲ್ಯಾಣಾದ್ಭುತ ಗಾತ್ರ ಕಲ್ಯಾಣ ಮಂಗಳಂ ಶುಭಂ, ಶಿಶು ಕಲ್ಯಾಣ ಲೋಕ ಕಲ್ಯಾಣ ಇಲ್ಲೆಲ್ಲ ಕಲ್ಯಾಣ ಹೇಳೋದಕ್ಕೆ ಮದುವೆ ಅರ್ಥ ಅಲ್ಲ. ಕಲ್ಯಾಣ ಅಂದ್ರೆ ಶುಭ, ಖಂಡಿತ ಕಲ್ಯಾಣ ಪರಂಪರೆ ಇವಳಿಗೆ ಒದಗಿ ಬರಲಿ ಹೇಳುವ ಬರ್ತದೆ ಹೇಳುವ ಪೂರ್ಣ ವಿಶ್ವಾಸದೊಂದಿಗೆ ನಾನು ಅರಮನೆ ಕಡೆ ತೆರಳುತ್ತೇನೆ. Thank you.
ಮಂದಿರದೊಳಗೆ ಬಂದೆ ನಾನು ಅಧಿರಾಜ ಇನ್ನೊಬ್ಬ ಯುವರಾಜ ಒಂದು ದಿನವೂ ಹತ್ತಿರ ಸರಿಯಾಗಿ ಆಸ್ಥಾನಕ್ಕೆ ಬರುವುದಿಲ್ಲ ಊರ ಮುಂದೊಂದು ದಾರಿ ಆ ದಾರಿಯ ಮುಂದೊಂದು ಕೇರಿ ಆ ಕೇರಿಯಲ್ಲಿ ಹರು ನಾರಿ ಅಲ್ಲಿ ಇವ ಸೇರಿಕೊಳ್ತಾನೆ ತೂರಿ ಯಾವಾಗ ನೋಡಿದ್ರು ಕಾಮ ಮೋಹಿತನಾಗಿ ಹೆಂಗಸರನ್ನು ಹುಡುಕಿಕೊಂಡು ತಿರುಗುವವ ಇಂಥ ಸನ್ಯಾಸಿಗಳ ಆಗಮನ ಆಗಿದೆ ನಮ್ಮ ನಗರ ಪುನೀತವಾಗುವುದಕ್ಕೆ ಹೆದ್ದಾರಿ ತೆರೆಯಲ್ಪಟ್ಟಿದೆ ಪರಿಜನರೆಲ್ಲರೂ ಬಂದು ಭಾಗವಹಿಸಿದ್ದಾರೆ ಈ ಸಂಭ್ರಮದಲ್ಲಿ ಮಹಾಯತಿಗಳ ನಗರ ಪ್ರವೇಶದಲ್ಲಿ ಆ ಮೆರವಣಿಗೆಯಲ್ಲಿ ಇವ ಇಲ್ಲ ಈ ತಟ್ಟಿ ಬಂದ್ರೆ ಅವನು ಗ್ರಾಚಾರ ಬರಲ್ಲ ಅಣ್ಣ ಕಾಲ್ ತೊಳೆದದ್ದು ಮಾತ್ರ ಅಲ್ಲ ನೀರನ್ನು ಮಂಡೆಗೆ ಎತ್ತಿ ಮುಗಿಸಿಕೊಂಡಿದ್ದೆ ಸ್ವಲ್ಪ ಕುಡಿದ್ಯಾ ಇಲ್ಲ ಕಾಲ್ ತೊಳೆದ ನೀರು ಕುಡಿಯೋ ಕ್ರಮ ಇಲ್ಲ ಬಂದವರ ಮಂಡೆಗೆಲ್ಲ ತಳೆದಿದ್ದೇನು ಹಾಗಿದ್ರೆ ಗರ್ಗರನ್ನ ಕರೆಸಿ ಇನ್ನು ಪಂಚಗವ್ಯ ಕುಡಿಸಬೇಕೆಲ್ಲರಿಗೆ ಅಶುದ್ಧ ಮಾಡಿಬಿಟ್ಟು ಎಂತ ಹುಚ್ಚು ಆ ಬಂದವರು ಯಾರು ಯಾರು ಅವರ ಹಿಂದೇನು ಮುಂದೇನು ಸ್ವಲ್ಪ ನೀನು ವಿಚಾರ ಮಾಡಿದ್ಯಾ ಅವರು ಕುಟೀಚಕರ ಬಹುದಕರ ಹಂಸರ ಪರಮಹಂಸರ ಏಕದಂಡಿಯ ದ್ವಿದಂಡಿಯ ತ್ರಿದಂಡಿಯ ಏನಾದರೂ ವಿಚಾರ ಮಾಡಿದ್ಯ ನಾನು ಕೇಳಿದ ಹಾಗೆ ನಮ್ಮ ತಂಗಿ ಸುಭದ್ರೆಯನ್ನು ಹೌದು ಒಪ್ಪಿಸಿ ಕೊಟ್ಟಿದ್ಯಂತೆ ಕೊಟ್ಟಿದ್ದೇನೆ ಕೈ ಮೇಲೆ ಕೈ ಇಟ್ಟಿಯ ಹೌದು ಪಾಣಿಗ್ರಹಣ ಆಯ್ತು ಪಾಣಿಗ್ರಹಣ ಆದಾಗೆ ತನಗೆ ಗೊತ್ತಿಲ್ಲದ ವಿಷಯದಲ್ಲಿ ಬಾಯಿ ಹಾಕುವವನಿಗೆ ಪೆಟ್ಟಿಗಿಂತ ಬೇರೆ ಒಳ್ಳೆಯ ಔಷಧಿ ಮತ್ತೊಂದಿಲ್ಲ ನೀ ಬಂದಿದ್ಯನ ಆ ಮುನಿಗಳನ್ನು ಕಣ್ಣಿಂದ ನೋಡಿದ್ಯಾ ಯೋ ಅತಿ ದೊಡ್ಡ ಜನರ ಗುಂಪಿನಲ್ಲಿ ನಿನ್ನ ಒಬ್ಬನ ಮಂಡೆ ಇಲ್ಲ ಇಡೀ ದ್ವಾರಕೆಗೆ ದ್ವಾರಕೆಯೇ ನೆರೆದಿತ್ತು ಅಂತ ಯತಿಗಳೇ ಅವರು ಅಂಥ ನಿಸ್ಪೃಹ ಯತಿಗಳನ್ನು ನಾನು ಸಮೀಪದಿಂದ ಕಂಡು ಪರಿಶೀಲಿಸಿ ಅವರ ಪರಂಪರೆಯನ್ನು ಅವರು ಏರಿದ ಪದವಿಯನ್ನು ಪ್ರಶ್ನಿಸುವಂತ ಅವಸರವೇ ಒದಗಿ ಬಾರದ ಸ್ಥಿತಿಯಲ್ಲಿ ಹಿಂದೆ ಒಬ್ಬ ಹೀಗೆ ಸನ್ಯಾಸಿ ವೇಷ ಮಾಡಿ ಆಮೇಲೆ ಹೆಣ್ಣಿಗೆ ಕೈಕೊಟ್ಟು ಕರ್ಕೊಂಡು ಹೋಗಿದ್ದಾನೆ ಈಗ ರಾವಣನ ಕಥೆ ಹೇಳಬೇಡ ರಾವಣ ವೇಷಧಾರಿ ವೇಷ ಮಾಡಿಕೊಂಡು ಬಂದಿದ್ದ ಇಲ್ಲಿ ವೇಷ ಅಲ್ಲ ವೇಷ ನಿನ್ನದ್ದು ಹೌದು ನನ್ನದ್ದು ಹೌದು ಅದೇ ರೀತಿಯ ವೇಷ ಅವನದ್ದು ಮಾನವನದ್ದು ಎಂಥ ಭಂಡಾರ ಮಾತುಗಳನ್ನು ಆಡಿಬಿಟ್ಟು ಈ ಪರಮ ಪವಿತ್ರ ಮಹರ್ಷಿಗಳ ಸನ್ನಿಧಾನಕ್ಕೆ ಎಂಥ ಈ ಅಗಸರವನಿಗೂ ನಿನಗೂ ಹೆಚ್ಚು ವ್ಯತ್ಯಾಸ ಈಗ ಅವರು ವರಯತಿಗಳ ವರಯತಿಗಳು ಯತಿವರರು ಯತಿವರರ ಅವನು ಹಾಗಿದ್ರೆ ನೀನು ಹಾಗೂ ಹುಡುಕಿತಾ ಇದ್ದೀ ನಮ್ಮ ಸುಭದ್ರಿಗೆ ವರ ಈ ಯತಿಯನ್ನೇ ವರ ಮಾಡಿಬಿಡು ನಾಲಿಗೆ ಬಿಗಿಯಿಡಿ ನನ್ನ ತಂಗಿಯ ಭವಿತವ್ಯದ ಹೊಣೆಗಾರಿಕೆ ನಿನಗಿಂತ ಹೆಚ್ಚು ನನಗೆ ಅವಳನ್ನು ಎಲ್ಲಿಗೆ ತಲುಪಿಸಬೇಕು ಅವಳ ಬದುಕು ಹೇಗಾಗಬೇಕು ಎನ್ನುವುದನ್ನು ತಿಳಿದು ಅದಕ್ಕೆ ಪೂರಕವಾಗಿ ನಾನು ವ್ಯವಹರಿಸ್ತಾ ಇರೋದು ಈಗ ಬಂದದ್ದೇ ನಾಳೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಅವಳಿಗೆ ಗಂಡನನ್ನಾಗಿಸಿ ಹೇಳುವಾಗ ನಾನು ನೋಡಿಕೊಳ್ತೇನೆ ನೋಡಿಕೊಳ್ತೇನಿದ್ರು ನಾನು ನೋಡಿಕೊಳ್ತೇನೆ ಆಮೇಲೆ ದ್ವಾರಕೆಯ ಒಳಗೆ ಸರ್ವಾಧಿಕಾರಿ ಧೋರಣ ನನ್ನ ಜನತಿರಲಿ ಒಂದು ಕಾಲ ಇತ್ತು ಏನು ನೀನು ಹಾಕಿದ ಗೆರೆಯನ್ನು ದಾಟದೆ ಅನುವರ್ತಿಯಾಗಿ ವ್ಯವಸ್ಥೆ ಇರುವ ಇತ್ತೀಚೆಗೆ ನನಗೂ ನಿನಗೂ ಯಾವುದೋ ಒಂದು ವಿಷಯದಲ್ಲಿ
ಶೀತಲ ಸಂಘರ್ಷ ಏರ್ಪಡ್ತಾ ಇರುವುದು ಜನದಂತವಾಗುತ್ತಾ ಭಿನ್ನ ಮತ ಉಂಟಾಗ್ತಾ ಇದೆ ಉಂಟಾಗ್ತಾ ಇರುವುದು ಜನರಿಗೂ ಗೊತ್ತಾಗಿದೆ. ಆದ್ರಿಂದಲೇ ನಾನು ಮನಸ್ವಿ ಸರ್ವಾಧಿಕಾರಿ ಧೋರಣ ತಳೆದವನಿದ್ದೇನೆ. ಈಗ ಇದೊಂದು ವಿಷಯದಲ್ಲಿ ಬಾಯಿ ಹಾಕಿದಿ ಅಂತಾದ್ರೆ ಜಾಗ್ರತೆ ಇಟ್ಟುಕೋ. ನಾನುಂಟು, ನನ್ನ ತಂಗಿ ಉಂಟು, ನೀನುಂಟು, ನಿನ್ನ ಹುಡುಗಿಯರ ಕೇಳಿ. ಪಂಜರದಲ್ಲಿ ಸಾಕಿದ ಗಿಳಿಯನ್ನು ತಗೊಂಡೋಗಿ ಗಿಡಗನ ಗೂಡಿನಲ್ಲಿ ಇಟ್ಟಾಗೆ ಮಾಡಿದ್ದಿ. ನಾಳೆ ಎಲ್ಲಾದ್ರೂ ಕೈ ಕೊಟ್ರೆ ಆವಾಗ ಜಂಡಾಡುವುದು ನನಗಲ್ವ ಅನುಭವಿಸ್ತೇನೆ. ನೀನು ನೀನು ಪವಿತ್ರ ಆಗ್ತಾನಾಗಿ ನಾನು ಉತ್ಸವದಲ್ಲಿ ಭಾಗಿಯಾಗುತ್ತೇನೆ. ಕೈತಾಳೆ ಕಲ್ಯಾಣ ಆದ್ರೆ ಅಲ್ಲಿ ಹುಡುಗಿಯರು ಕಾಯ್ತಾ ಇದ್ದಾರೆ ಸಂತೆಯಲ್ಲಿ. ಆಗ್ಲಿ 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 ನೋಡ್ತೇನೆ. ಆಮೇಲೆ ನನ್ನ ಏನಾದ್ರು ಹಾಕ್ಬಾರ್ದು, ನನ್ನ ಗುರುದಲ್ಲಿ ಯಾರು ಹೇಳ್ತಾರ ಬರ್ತೇನೆ ಉತ್ಸವಕ್ಕೆ ಬರ್ತೇನೆ. ಗಣಪ